नमस्ते वीक्षकरे, कस्तूरबा आस्पत्रे मणिपाल अर्पिसुव आरोग्य चिंतना नेर प्रसार कार्यक्रम के निमगेल्लरिगू प्रीतिय स्वागत। इवत्तु बाल्यदल्लि शस्त्रचिकित्से माडुवुदरिंद आगुव समस्येगळ बग्गे इवत्तिन ई कार्यक्रमदल्लि मातड्लिक्किद्देवे। सो इवत्तिन ई कार्यक्रमदल्लि नम्म जोतेगे डाक्टर् नितिन जी पै, सहायक प्राध्यापकरागि मक्कळ चिकित्सा विभाग कस्तूरबा आस्पत्रे मणिपाल इदरल्लि सेवे सल्लिसुत्तिद्दारे। सो बन्नि अवरन्न ई कार्यक्रमक्के स्वागतिसोण। डॉक्टर, निम्गे कार्यक्रमक्के स्वागत। नमस्कार। सो डॉक्टर, इवत्तिन ई कार्यक्रमदल्लि मक्कळ बाल्यदल्लि शस्त्रचिकित्से माडुवुदरिंद आगुव समस्येगळ बग्गे चर्चिसलिक्किद्देवे। सो मोदलनेयदागि याव वयोमानदवरिगे ई पीडियाट्रिक सर्जरियन्न माड्तारे? ओके, इदु पीडियाट्रिक सर्जरि अंद्रे शस्त्रचिकित्सा विभाग डिपार्टमेंट कस्तूरबा हास्पिटल मणिपाल। यूजुअली नावु हुट्टिनिंद 18 वर्षद एज् तनक नोड्तेवे। ओके। सो ಇದರಲ್ಲಿ ಯಾವುದಾದ್ರೂ ಶಸ್ತ್ರಚಿಕಿತ್ಸೆ ಪ್ರಾಬ್ಲಮ್ ಬಂದರೆ ನಮ್ಮ ಹತ್ರ ಪೇಷಂಟ್ಸ್ ಬರ್ತಾರೆ ಯೂಶುವಲಿ. ಓಕೆ ಡಾಕ್ಟರ್, ಈಗ ಮಕ್ಕಳಲ್ಲಿ ನಾರ್ಮಲ್ ಆಗಿ ಮಾಡುವ ಶಸ್ತ್ರಚಿಕಿತ್ಸೆಯಲ್ಲಿ ಆಗುವಂತಹ ಸಮಸ್ಯೆಗಳು ಯಾವುವು? ಓಕೆ, ಯೂಶುವಲಿ ಮಕ್ಕಳ ಶಸ್ತ್ರಚಿಕಿತ್ಸೆ ಮತ್ತು ದೊಡ್ಡವರ ಸರ್ಜರಿಯಲ್ಲಿ ಅಂದರೆ ಡಿಫ್ರೆನ್ಸ್ ಇದೆ. ಸೊ ಮಕ್ಕಳು ಯೂಶುವಲಿ ಮೈನ್ಯೂಟ್ ಮತ್ತು ಕೇರ್ಫುಲ್ ಆಗಿ ಅವ್ರದ್ದು ಸರ್ಜರಿ ಮಾಡಬೇಕು. ಮತ್ತು ಎಸ್ಪೆಷಲಿ ನಾವಿವತ್ತು ನಿಯೋನೇಟಲ್ ಸರ್ಜರಿ, ನಿಯೋನೇಟಲ್ ಸರ್ಜರಿ ಅಂದರೆ ನವಜಾತ ಶಿಶು. ಸೊ ಅವರಲ್ಲಿ ಸರ್ಜರಿ ಅಂದರೆ ಅವರಲ್ಲಿ ಕೆಲವು ಪ್ರಾಬ್ಲಮ್ ಎಲ್ಲ ಉಂಟು, ಅದೆಲ್ಲ ಇವತ್ತು ಡಿಸ್ಕಸ್ ಮಾಡ್ತೇವೆ. ಸೊ ಅವರದ್ದು ಫಿಸಿಯೋಲಾಜಿಕಲ್ ರಿಕ್ವೈರ್ಮೆಂಟ್ಸ್ ಕೂಡ ದೊಡ್ಡವರಕ್ಕಿಂತ ಬೇರೆ. ಸೊ ಅದಕ್ಕೆ ಸಂಬಂಧವಾಗಿ, ಸೊ ನವಜಾತ ಶಿಶು ನಮ್ಮದು NICU ಬೇಕು, ನಿಯೋನೇಟಲ್ ಇಂಟೆನ್ಸಿವ್ ಕೇರ್ ಅಂತ ಇದೆ. ಸೊ ಮತ್ತು ಅನಸ್ತೀಷಾ ಪೀಡಿಯಾಟ್ರಿಕ್ ಅನಸ್ತೀಷಾ ಅಂದರೆ ಸರ್ಜರಿಕ್ಕಿಂತ ಮೊದಲು ಅನಸ್ತೀಷಾ ಕೊಟ್ಟು ಮಾಡಬೇಕು. ಸೊ ಅವರಲ್ಲಿ ಸ್ಪೆಷಲೈಸ್ಡ್ ಬ್ರ್ಯಾಂಚ್ ಇದೆ. ಮತ್ತು ನಾವು ಸರ್ಜನ್ಸ್ ಕೂಡ ಸ್ಪೆಷಲಿ ನಾವು MBBS ಆದ ನಂತರ 3 ವರ್ಷ ಜನರಲ್ ಸರ್ಜರಿ ಮಾಡಿ 3 ವರ್ಷ ಪೀಡಿಯಾಟ್ರಿಕ್ ಸರ್ಜರಿಯಲ್ಲಿ ಪುನಃ ಸೂಪರ್ ಸ್ಪೆಷಲಿಟಿಯನ್ನು ಮಾಡ್ತೇವೆ. ಸೊ ನಾವು ಇದರಲ್ಲಿ ಸ್ಕಿಲ್ಲನ್ನು ನಾವು ಆಲ್ಮೋಸ್ಟ್ 6 to 8 ಇಯರ್ಸ್ ಪಡೆದಿರ್ತೇವೆ. ಸೊ ಇದರಲ್ಲಿ ಮಕ್ಕಳಲ್ಲಿ ಪ್ರಾಬ್ಲಮ್ಸನ್ನು ಹ್ಯಾಂಡಲ್ ಮಾಡುವಾಗ ತುಂಬ ಕೇರ್ಫುಲ್ಲಿ ಮಾಡ್ತೇವೆ ನಾವು. ಸೊ ಈಗ ನೀವು ಮಕ್ಕಳಲ್ಲಿ ಈ ಒಂದು ಶಸ್ತ್ರಚಿಕಿತ್ಸೆ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿ ಮಾಡ್ತೀರಿ ಅಂತ ಹೇಳಿದ್ರಿ. ಸೊ ಈ ಹೊತ್ತಿಗೆ ಪೇರೆಂಟ್ಸ್ ಜೊತೆಗೆ ನೀವು ಹೇಗೆ ಕಮ್ಯುನಿಕೇಟ್ ಮಾಡ್ತೀರಿ? ಯಾ, ಅದು ಮಕ್ಕಳಂದರೆ ಯೂಶುವಲಿ ಫುಲ್ ಮನೆಯದು ಕೋರ್ ಇವರು ಪಾರ್ಟ್ ಆಗಿರ್ತಾರೆ. ಸೊ ತಂದೆ ತಾಯಿಯವರು ಕೂಡ ತುಂಬ ಟೆನ್ಷನಲ್ಲಿರ್ತಾರೆ. ಸೊ ನಾವು ಯೂಶುವಲಿ ಫಸ್ಟ್ ಪೇರೆಂಟ್ಸಿಗೆಲ್ಲ ಕೌನ್ಸಲ್ ಮಾಡ್ತೇವೆ, ಏನು ಮಾಡ್ತೇವೆ, ಏನೆಲ್ಲ ಇದ್ರ ಮಾಡಿಯೇ ಸರ್ಜರಿಗೆ ಪ್ರೊಸೀಡ್ ಮಾಡ್ತೇವೆ. ಆಫ್ಟರ್ ಟ್ರೀಟ್ಮೆಂಟ್ ಮಕ್ಕಳನ್ನು ಹೇಗೆ ಕೇರ್ ಮಾಡಬೇಕು ಡಾಕ್ಟರ್? ಓಕೆ, ಸೊ ಅಂದರೆ ಬೇರೆ ಬೇರೆ ಟೈಪ್ ಬೇರೆ ಸರ್ಜರಿ ಇರ್ತದೆ. ನಾವು ಫಾರ್ ಎಕ್ಸಾಂಪಲ್ ಈಗ ನಿಯೋನೇಟಲ್ ಸರ್ಜರಿ ಅಂತ ಇದೆ, ನಿಯೋನೇಟಲ್ ಸರ್ಜರಿ ನವಜಾತ ಶಿಶು. ಸೊ ಅವರಲ್ಲಿ ಕೆಲವು ಕಾಮನ್ ಪ್ರಾಬ್ಲಮ್ಸ್ ಇದೆ, ಲೈಕ್ ಕೆಲವರಿಗೆ ಮೋಷನ್ ಇದ್ದು ದ್ವಾರ ಹುಟ್ಟಿನಿಂದ ಇರುವುದಿಲ್ಲ, ಕೆಲವರಿಗೆ ಇಂಟೆಸ್ಟೈನ್ ಬ್ಲಾಕ್ ಇರ್ತದೆ, ಯಾ ಕೆಲವರಿಗೆ ಕಿಡ್ನಿ ಪ್ರಾಬ್ಲಮ್ ಇರ್ತದೆ, ಹೀಗೆ ಬೇರೆ ಬೇರೆ ಸಮಸ್ಯೆಗಳು ಇದೆ. ಸೊ ಫಾರ್ ಎಕ್ಸಾಂಪಲ್ ಈಗ ಹುಟ್ಟಿನಿಂದ ಇರುವಾಗ ಕೆಲವೊಮ್ಮೆ ಮೋಷನ್ ದ್ವಾರ ಇರುವುದಿಲ್ಲ. ಸೊ ಆಲ್ಮೋಸ್ಟ್ 100 ವರ್ಷ ಹಿಂದೆ ಇವರೆಲ್ಲ ಲೈಕ್ ಟ್ರೀಟ್ಮೆಂಟ್ ಮಾಡೋದು ತುಂಬ ಕಷ್ಟವಿತ್ತು. ಈಗ ಇದೆಲ್ಲ ಸಮಸ್ಯೆಗೆ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ, ಮೇನ್ಲಿ ಶಸ್ತ್ರಚಿಕಿತ್ಸೆ ಅವೈಲೇಬಲ್ ಇದೆ. ಸೊ ಯೂಶುವಲಿ ಇದನ್ನು ನಾವು 3 ಸ್ಟೇಜಸ್ಸಲ್ಲಿ ಮಾಡ್ತೇವೆ, ಯಾ 3 ಸ್ಟೇಜ್ ಅಥವಾ 1 ಸ್ಟೇಜ್, ಅದು ಡಿಪೆಂಡಿಂಗ್ ಆನ್ ಎಷ್ಟು ಸಿವಿಯರ್ ಇದೆ ದೋಷ ಅಂಥೇಳಿ. ಸೊ ಕೆಲವರಿಗೆ ಮೋಷನ್ ದ್ವಾರ ಇದ್ದಾಗ ಫಸ್ಟ್ ಸ್ಟೇಜಲ್ಲಿ ನಾವು ಮೋಷನ್ ದ್ವಾರವನ್ನು ಹೊಟ್ಟೆಯಿಂದ ಮೇಲಿಂದ ಬರುವ ಹಾಗೆ ಮಾಡ್ತೇವೆ. ಸೊ ಅದನ್ನು ಕೇರ್ ಅಂದರೆ ನಾವು ಪೇಷಂಟಿಗೆ ಆಪ್ರೇಷನ್ಕ್ಕಿಂತ ಮೊದಲು ಮತ್ತು ಆಪ್ರೇಷನ್ ಆದ ನಂತರನು ಅದು ಫುಲ್ ಹೇಗೆ ಕೇರ್ ಮಾಡಬೇಕು ಅದನ್ನು ಎಲ್ಲ ಹೇಳಿಯೇ ಕಳಿಸ್ತೇವೆ ಅವರಿಗೆ. ಸೊ ಸ್ವಲ್ಪ ಕಷ್ಟ ಆಗ್ತದೆ, ಬಟ್ ಮೋಸ್ಟ್ಲಿ ಪೇರೆಂಟ್ಸ್ ಮ್ಯಾನೇಜ್ ಮಾಡ್ತಾರೆ. ಸೊ ಸೆಕೆಂಡ್ ಸ್ಟೇಜಲ್ಲಿ ನಾವು ಮೋಷನ್ ದ್ವಾರ ಮಾಡ್ತೇವೆ, ಥರ್ಡ್ ಸ್ಟೇಜಲ್ಲಿ ಇದು ಮೇಲೆ ಇದ್ದದ್ದು ಮೋಷನ್ ದ್ವಾರ ಬಂದ್ ಮಾಡ್ತೇವೆ. ಸೊ ಯೂಶುವಲಿ 3 ಸ್ಟೇಜಸ್, ಯೂಶುವಲಿ 3 ತಿಂಗಳು ಬಿಟ್ಟು. ಸೊ ಯೂಶುವಲಿ 1 to 1.5 ಇಯರ್ಸ್ ಒಳಗೆ ಇವರದ್ದು ಆಪ್ರೇಷನ್ ಆಗ್ತದೆ. ಸೊ ಕೇರ್ ಅಂದರೆ ಲೈಕ್ ಸ್ವಲ್ಪ ನಾರ್ಮಲ್ ಮಕ್ಕಳಿಗಿಂತ ಇವರ ಕೇರ್ ಸ್ವಲ್ಪ ಎಕ್ಸ್ಟ್ರಾ ಇರ್ತದೆ.
ಅಂದರೆ ಮೇಲಿಂದ ಮೋಷನ್ ಬರುವಾಗ ಅದರ ಸುತ್ತ ಗಾಯ ಆಗೋದು ಯಾ ಆಪರೇಷನ್ ಇದು ಸ್ವಲ್ಪ ಫುಡ್ ಮತ್ತು ಅದೆಲ್ಲ ಟೇಕ್ ಕೇರ್ ಮಾಡಬೇಕಾಗ್ತದೆ. ಸೊ ಇದರೊಟ್ಟಿಗೆ ಬೇರೆ ಮಕ್ಕಳದ್ದು ಇಮ್ಯುನೈಸೇಷನ್ ಅದೆಲ್ಲ ನಾರ್ಮಲ್ ನಡೀತಾ ಇರ್ತದೆ. ಸೊ ಆಪರೇಷನ್ ಮತ್ತು ಇಮ್ಯುನೈಸೇಷನ್ ಎಲ್ಲ ಕೆಲವ್ರ ತಾಯಿಯರು ಕೇಳ್ತಾರೆ ನಮಗೆ ಇಮ್ಯುನೈಸೇಷನ್ ಕೊಡಬೇಕಾ ಇಲ್ಲ ಅಂತೇಳಿ, ಅದೆಲ್ಲ ಕಂಟಿನ್ಯೂ ಮಾಡ್ತಾ ಇರಬೇಕು. ಸೊ ಈಗ ಇಂಥ ಹುಟ್ಟಿನಿಂದ ರೋಗಕ್ಕೆ ಕೂಡ ಕಂಪ್ಲೀಟ್ ಟ್ರೀಟ್ಮೆಂಟ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಓಕೆ ಡಾಕ್ಟರ್, ಈಗ ಯಾವುದೇ ಒಂದು ಶಸ್ತ್ರಚಿಕಿತ್ಸೆ ಮಾಡಿದ್ರು ಕೆಲವರಿಗೊಂದು ನಂಬಿಕೆ ಇರ್ತದೆ ಅಂದರೆ ಫ್ಯೂಚರಲ್ಲಿ ಏನಾದರೂ ತೊಂದರೆಗಳಾಗಬಹುದಾ ಅಂತ, ಇದಕ್ಕೇನು ಹೇಳ್ತೀರಿ? ಓಕೆ, ಸೊ ಇದು ನಮ್ಮದು ಒನ್ ಆಫ್ ದ ಕಾಮನ್ ಕ್ವೆಶನ್ಸ್ ಅದು ಪೇರೆಂಟ್ಸ್ ಕೇಳೋದು. ಸೊ ಇದರದ್ದು ಲೈಕ್ ಬೇಸಿಕಲಿ ಪರ್ಟಿಕ್ಯುಲರ್ ರೋಗದ ಮೇಲೆ ಉಂಟು. ಸೊ ಯೂಶ್ವಲಿ ಮಗು ಎಲ್ಲ ಬೆಸ್ಟ್ ಸೆಂಟ್ರಲ್ಲಿ ಆಪ್ರೇಟ್ ಎಲ್ಲ ಆದರೆ ಯೂಶ್ವಲಿ ಇನೀಷಿಯಲ್ ಆಪ್ರೇಷನ್ಕ್ಕಿಂತ ಇನೀಷಿಯಲ್ ಪೋಸ್ಟ್ ಆಪ್ರೇಟಿವ್ ಕಾಂಪ್ಲಿಕೇಶನ್ಸ್ ಎಲ್ಲ ಅದರಿಂದ ಲೈಕ್ ಏನು ಪ್ರಾಬ್ಲಮ್ ಆಗದಿದ್ದರೆ ಮುಂದೆ ಇಯರ್ಲಿ ಫಾಲೋ ಅಪ್ ಅಂತೂ ಬರಬೇಕಾಗ್ತದೆ. ಬಟ್ ಅದು ಬಿಟ್ಟು ಅಂದರೆ ಇಫ್ ಎವ್ರಿಥಿಂಗ್ ಗೋಸ್ ವೆಲ್ ಯೂಶ್ವಲಿ ಏನು ಪ್ರಾಬ್ಲಮ್ ಇರೋದಿಲ್ಲ. ಓಕೆ, ಮತ್ತು ನವಜಾತ ಶಿಶುಗಳಲ್ಲಿ ಹೆಚ್ಚಾಗಿ ಹೊಟ್ಟೆ ನೋವು ಕಾಣೋದು ಸಹಜ ಡಾಕ್ಟರ್. ಸೊ ಆ ಟೈಮಲ್ಲಿ ಯಾವುದಾದ್ರೂ ಸಮಸ್ಯೆಗಳು ಬಂದರೆ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ಗಳನ್ನು ಕೊಡ್ತೀರಿ? ಓಕೆ, ಸೊ ನವಜಾತ ಶಿಶುವಲ್ಲಿ ಯೂಶ್ವಲಿ ಹೊಟ್ಟೆ ನೋವು ಆದರೆ ಅವರು ಲೈಕ್ ಅವ್ರಿಗೆ ಹೇಳಲಿಕ್ಕೆ ಬರೋದಿಲ್ಲ ನಿಮ್ಮ ಹಾಗೆ ಹೊಟ್ಟೆ ನೋವು ಆಗ್ತಾ ಇದೆ. ಸೊ ಅವರು ಅಳ್ತಾರೆ. ಸೊ ನಾರ್ಮಲಿ ಏನಂದರೆ ಮಗು ಬೇಸಿಕಲಿ ಅಳೋದು ಲೈಕ್ ಹಸುವಾದಾಗ ಅಳೋದು. ಸೊ ಕೆಲವೊಮ್ಮೆ ತುಂಬ ಅಳ್ತದ ಮಗು, ತುಂಬ ಅಂದರೆ ಕನ್ಸೋಲ್ ಮಾಡಲಿಕ್ಕೆ ಆಗೋದಿಲ್ಲ ಅವರಿಗೆ. ಆವಾಗ ನಾವು ಯೂಶ್ವಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ನೋಡಬೇಕು. ಸೊ ಅದು ಏಜ್ ಪ್ರಕಾರ ಬೇರೆ ಬೇರೆ ಕಾರಣ ಉಂಟು. ಸೊ ಯೂಶ್ವಲಿ ಏಜ್ ಲೈಕ್ ಹುಟ್ಟಿನಿಂದ ಆಲ್ಮೋಸ್ಟ್ 1 ವರ್ಷ 2 ವರ್ಷ ತನಕ ಕೋಲಿಕ್ಸ್ ಅಂತ ಇದೆ. ಕೋಲಿಕ್ಸ್ ಅಬ್ಡಾಮನ್ನಲ್ಲಿ ನೋವಾಗೋದು ಒನ್ ಆಫ್ ದ ಕಾಮನ್ ಕಾಸ್. ಸೊ ಅದಕ್ಕೆ ಯೂಶ್ವಲಿ ನಮ್ದು ಹಾಸ್ಪಿಟ್ಲಲ್ಲಿ ಬಂದರೆ ನಾವು ಎಕ್ಸಾಮಿನ್ ಮಾಡಿ ಎಕ್ಸ್ರೇ ಅಲ್ಟ್ರಾಸೌಂಡ್ ಎಲ್ಲ ಮಾಡಿ ಬೇರೆ ಏನು ಕಾರಣ ಸಿಗದಿದ್ದರೆ ಯೂಶ್ವಲಿ ನಾವು ಕೆಲವು ಮೆಡಿಸಿನ್ಸ್ ಎಲ್ಲ ಪ್ರಿಸ್ಕ್ರೈಬ್ ಮಾಡ್ತೇವೆ ಹೊಟ್ಟೆ ನೋವಿಗೆ. ಮತ್ತು ಅದರ ನಂತರ ಆಲ್ಮೋಸ್ಟ್ 1 ವರ್ಷದಿಂದ ಆಲ್ಮೋಸ್ಟ್ 5 ವರ್ಷ ತನಕ ಕೆಲವೊಮ್ಮೆ ಹೊಟ್ಟೆ ನೋವಿದ ಕಾರಣ ಅಂದರೆ ಇಂಟುಸೆಪ್ಷನ್ ಅಂತ ಇದೆ ಮತ್ತು ಅಪೆಂಡಿಸೈಟಿಸ್ ಇದೆ. ಸೊ ಹಲವಾರು ಕಾರಣಗಳು ಇದೆ ಹೊಟ್ಟೆ ನೋವಿಗೆ. ಸೊ ಬೇಸಿಕಲಿ ಆಲ್ಮೋಸ್ಟ್ 70-80% ಹೊಟ್ಟೆ ನೋವು ಅಂದರೆ ಮೆಡಿಕಲ್ ಕಾಸ್ ಇರ್ತದೆ, ಅದರಲ್ಲಿ ಆಪ್ರೇಷನ್ ಯೂಶ್ವಲಿ ಬೇಕಾಗೋದಿಲ್ಲ. ಬಟ್ ಆಲ್ಮೋಸ್ಟ್ 20% ಅಂದರೆ ಕೆಲವು ಇಂಟುಸೆಪ್ಷನ್ ಆಯಿತು. ಇಂಟುಸೆಪ್ಷನ್ ಅಂದರೆ ಸಣ್ಣ ಕರಳು ದೊಡ್ಡ ಕರಳೊಳಗೆ ಅಂದರೆ ಹೋಗು ಬ್ಲಾಕ್ ಮಾಡ್ತದೆ ಇಂಟೆಸ್ಟೈನ್. ಮತ್ತು ಅಪೆಂಡಿಸೈಟಿಸ್ ದೊಡ್ಡವರಲ್ಲಿ ಅಪೆಂಡಿಸೈಟಿಸ್ ಆದಾಗೆ ಮಕ್ಕಳಲ್ಲಿ ಕೂಡ ಆಗ್ತದೆ ಯೂಶ್ವಲಿ 5 ಇಯರ್ಸ್ ನಂತರ 10 ಇಯರ್ಸ್ ಅಪ್ ಟು 18 ಇಯರ್ಸ್ ಮತ್ತು ದೊಡ್ಡವರಲ್ಲಿ ಕೂಡ ಆಗ್ತದೆ ಅಪೆಂಡಿಸೈಟಿಸ್. ಸೊ ಕೆಲವೊಮ್ಮೆ ಸರ್ಜಿಕಲ್ ಪ್ರಾಬ್ಲಮ್ಸ್ ಬಂದಾಗ ನಾವು ಆಪ್ರೇಟ್ ಮಾಡಬೇಕಾಗ್ತದೆ. ಓಕೆ ಓಕೆ ಡಾಕ್ಟರ್, ಈಗ ನೀವು ಸರ್ಜರಿ ಮುಖ್ಯ ಅಂತ ಹೇಳಿದ್ರಿ, ಕೆಲವೊಂದು ಸಮಸ್ಯೆಗಳಿಗೆ ಸರ್ಜರಿ ಬೇಕೇ ಬೇಕಾಗ್ತದೆ ಅಥವಾ ಕೆಲವೊಂದು ಮೆಡಿಸಿನಿಂದ ಕೂಡ ಕ್ಯೂರ್ ಮಾಡ್ಬೋದು. ಸೊ ಅದರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಓಕೆ, ಸೊ ಲೈಕ್ ನಾವು ಸ್ವಲ್ಪ ಕೆಲವು ಕಂಡೀಷನ್ಸನ್ನು ಡಿಸ್ಕಸ್ ಮಾಡುವ. ಲೈಕ್ ಹರ್ನಿಯಾ ಅಂತಿದೆ, ಹೈಡ್ರೋಸೀಲ್ ಅಂತಿದೆ, ಮತ್ತು ಕೆಲವೊಮ್ಮೆ ಅನ್ಡಿಸೆಂಡೆಡ್ ಟೆಸ್ಟಿಸ್ ಅಂತಿದೆ. ಸೊ ಹರ್ನಿಯಾ ಅಂದರೆ ಏನಂದರೆ ಹೊಟ್ಟೆಯಿಂದ ಕರಳು ಒಂದು ವೀಕ್ನೆಸ್ಸಿಂದ ಲೈಕ್ ಅಲ್ಲಿ ಕೆಳಗೆ ಇದು ಅಂದರೆ ಅಬ್ನಾರ್ಮಲ್ ಸ್ಪೇಸಿಗೆ ಹೋಗೋದು. ಲೈಕ್ ಇದು ಒಂದು ಇದಿದೆ ನವಜಾತ ಶಿಶುವಲ್ಲಿ ಕೆಲವೊಮ್ಮೆ ಹರ್ನಿಯಾ ಅಂದರೆ ಹೊಟ್ಟೆಯಿಂದ ಕರಳು ಲಂಗ್ಸಲ್ಲಿ ಹೋಗಿದೆ. ಸೊ ಲಂಗ್ಸ್ ಸೈಡಲ್ಲಿ ಹೋದ ಕಾರಣ ಇವರಿಂದ ಹುಟ್ಟುವಾಗಲೇ ಉಸಿರಾಡುವ ತೊಂದರೆ ಇರ್ತದೆ ಅವರಿಗೆ. ಸೊ ಇದರದ್ದು ಕೂಡ ಟ್ರೀಟ್ಮೆಂಟ್ ನಾವು ಮಾಡ್ತೇವೆ. ಸೊ ಇಂಥ ಮಕ್ಕಳಲ್ಲಿ ಏನು ಮಾಡ್ತೇವೆ ಅಂದರೆ ಯೂಶ್ವಲಿ ನಾವು ಯೂಶ್ವಲಿ ಇವರ ಡೆಲಿವರಿಯನ್ನು ಒಂದು ಹಾಸ್ಪಿಟ್ಲಲ್ಲಿ ಯಾರು ಪೀಡಿಯಾಟ್ರಿಕ್ ಸರ್ಜನ್ ಇದ್ದ ಹಾಸ್ಪಿಟ್ಲಲ್ಲಿ ಆಪ್ರೇಟ್ ಮಾಡಲಿಕ್ಕೆ ಎನ್ಕರೇಜ್ ಮಾಡ್ತೇವೆ. ಯಾಕಂದರೆ ಇವ್ರ ಮಗು ಹುಟ್ಟಿದ ಕೂಡಲೇ ಇವರಿಗೆ ಉಸಿರಾಡುವ ತೊಂದರೆ ಆಗುವ ಸಾಧ್ಯತೆ ಇದೆ. ಸೊ ಉಸಿರಾಡುವ ತೊಂದರೆ ಸಾಧ್ಯತೆ ಇದ್ದಾಗ ಅವ್ರನ್ನ ನಿಯೋನೆಟಲ್ ICU ನವಜಾತ ಶಿಶು ICUಅಲ್ಲಿ ಇಟ್ಟು ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ಒಂದ್ಸಲ ಇನೀಷಿಯಲ್ ಸ್ಟೆಬಿಲೈಸೇಷನ್ ಆದ ನಂತರ ಮತ್ತೆ ಇವರಿಗೆ ಒಂದು ಆಪರೇಷನ್ ಮಾಡಿ ಯೂಶ್ವಲಿ ಇದರಲ್ಲಿ ಆಪರೇಷನ್ ಸಕ್ಸಸ್ ರೇಟ್ ಕೂಡ ಒಳ್ಳೆಯದಿದೆ. ಆ್ಯಂಡ್ ಇನೀಷಿಯಲ್ 3-4 ಡೇಸ್ ಕ್ರಿಟಿಕಲ್ ಇರ್ತದೆ, ಬಟ್ ಆಫ್ಟರ್ ದ್ಯಾಟ್ ಒಂದ್ಸಲ ಇಂಪ್ರೂವ್ಮೆಂಟ್ ಆದ ನಂತರ ಇವ್ರದ್ದು ಔಟ್ಕಮ್ ತುಂಬ ಚೆನ್ನಾಗಿರ್ತದೆ.
ಸೊ ಬೇರೆ ಏನು ಹರ್ನಿಯಾಸ್ ಬೇರೆ ಏನು ಪ್ರಾಬ್ಲಮ್ ಅಂದರೆ ಕೆಲವರಿಗೆ ಅನ್ನನಾಳದ್ದು ಡೆವಲಪ್ಮೆಂಟ್ ಇರುವುದಿಲ್ಲ. ಸೊ ಅಂಥವರಲ್ಲಿ ಕೂಡ ನಾವು ಆಪ್ರೇಷನ್ ಮಾಡಿ ಅನ್ನನಾಳವನ್ನು ಕ್ರಿಯೇಟ್ ಮಾಡ್ತೇವೆ. ಸೊ ಇದು ಸ್ವಲ್ಪ ಮೋರ್ ಸಿವಿಯರ್ ಇದು ಡಿಸೀಸ್. ಇನ್ನೊಂದು ಏನಂದರೆ ಹುಟ್ಟಿನಿಂದ ಕೆಲವರಿಗೆ ಲಿಪ್ಸಲ್ಲಿ ಕ್ಲೆಫ್ಟ್ ಲಿಪ್ ಮತ್ತು ಪ್ಯಾಲೆಟ್ ಅಂತ ಹೇಳ್ತೇವೆ. ಸೊ ಯೂಶಲಿ ಮುಖದ ಒಳಗೆ ಮತ್ತು ನೋಸ್ ಒಳಗೆ ಕನೆಕ್ಷನ್ ಇರ್ತದೆ. ಸೊ ಇದರದ್ದು ಕೂಡ ಸರ್ಜರಿ ನಾವು ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಮಾಡ್ತೇವೆ. ಸೊ ಬೇರೆ ಏನೆಲ್ಲ ಸರ್ಜರೀಸ್ ಅಂದರೆ ಕೆಲವೊಮ್ಮೆ ಹೈಡ್ರೋಸೀಲ್ ಅಂತ ಹೇಳ್ತಿದ್ದೆ ನಾನು. ಹೈಡ್ರೋಸೀಲ್ ಅಂದರೆ ನಾರ್ಮಲಿ ಆ ಜಾಗದಲ್ಲಿ ಲೈಕ್ ಬೀಜದ ಸುತ್ತ ನೀರು ತುಂಬುವುದನ್ನು ಹೈಡ್ರೋಸೀಲ್ ಅಂತ ಹೇಳ್ತೇವೆ. ಇದು ನಾವು ಯೂಶಲಿ ಮಕ್ಕಳಲ್ಲಿ ಒಂದ್ಸಲ ಹಾಸ್ಪಿಟಲ್ ಬಂದ ನಂತರ ಅವರಿಗೆ ಎಕ್ಸಾಮಿನ್ ಮಾಡಿ ಸೊ ಹೈಡ್ರೋಸಿಲ್ ಅಂತ ಕನ್ಫರ್ಮ್ ಆದ ನಂತರ ಯೂಶಲಿ ನಾವು 2 ಇಯರ್ಸ್ ತನಕ ವೆಯ್ಟ್ ಮಾಡ್ತೇವೆ. ಬಟ್ ಹರ್ನಿಯಾ ಅಂದ ಕೂಡಲೇ ಅದರಲ್ಲಿ ಕರಳು ಬಂದಿರ್ತದೆ ಅದೇ ಸ್ಪಾಟಿಂದ ಹೊಟ್ಟೆ ಒಳಗಿಂದ ಬೀಜದ ಕಡೆ ಹಾಗೆ. ಸೊ ಇವರಲ್ಲಿ ಕೆಲವೊಮ್ಮೆ ಕಾಂಪ್ಲಿಕೇಶನ್ ಆಗುವ ಚಾನ್ಸ್ ಇರ್ತದೆ, ಅಂದರೆ ಕೆಲವೊಮ್ಮೆ ಕರಳು ಬ್ಲಾಕ್ ಆಗೋದು. ಸೊ ಇದೆಲ್ಲ ಕಾಂಪ್ಲಿಕೇಶನ್ ಅವಾಯ್ಡ್ ಮಾಡಲಿಕ್ಕೆ ಹರ್ನಿಯಾದಲ್ಲಿ ನಾವು ವೆಯ್ಟ್ ಮಾಡೋದಿಲ್ಲ. ಹರ್ನಿಯಾದಲ್ಲಿ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ಅರ್ಲಿ ಸರ್ಜರಿ ಮಾಡ್ತೇವೆ. ಬಟ್ ಹೈಡ್ರೋಸಿಲಲ್ಲಿ ವಿ ಕ್ಯಾನ್ ವೆಯ್ಟ್ ಅಪ್ ಟು 2 ಇಯರ್ಸ್. ಸೊ ಇನ್ನೊಂದು ಏನು ಪ್ರಾಬ್ಲಮ್ ಅಂದರೆ ಮಕ್ಕಳಲ್ಲಿ ಕೆಲವೊಮ್ಮೆ ಗಂಡು ಮಕ್ಕಳಲ್ಲಿ ಯೂಶಲಿ ಹುಟ್ಟುವಾಗ ಬೀಜ ಅನ್ಡಿಸೆಂಡೆಡ್ ಟೆಸ್ಟಿಸ್ ಅಂತ ಇರ್ತವೆ, ಅದು ಕೆಳಗೆ ಇಳಿಯುವುದಿಲ್ಲ. ಸೊ ಯೂಶಲಿ ಸೊ ಇದರಲ್ಲಿ ಏನು ಪ್ರಾಬ್ಲಮ್ ಅಂದರೆ ಯೂಶಲಿ ಒನ್ ಸೈಡ್ ಲೈಕ್ ಬೀಜದ ಏನಾದರೂ ಇಳಿಯೋದ್ ಪ್ರಾಬ್ಲಮ್ ಇದ್ದರೆ ಅದರಲ್ಲಿ ಕೆಲವೊಮ್ಮೆ ಅವರಿಗೆ ಫರ್ಟಿಲಿಟಿ ಮುಂದೆ ಹೋಗಿ ಫರ್ಟಿಲಿಟಿ ಪ್ರಾಬ್ಲಮ್ ಇರ್ತದೆ. ಓಕೆ ಡಾಕ್ಟರ್, ನಮ್ಮ ಜೊತೆಗೆ ಒಬ್ಬರು ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ 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 ಹಲೋ, ಯಾರಿದು? ಹರೀಶ್ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ರ? ಮಂಗಳೂರಿಂದ. ಓಕೆ, ನಮ್ಮ ಜೊತೆಗೆ ಡಾಕ್ಟರ್ ನಿತಿನ್ ಜೈಪೈ ಅವರಿದ್ದಾರೆ, ನಿಮ್ಮ ಕ್ವಶನ್ ಅನ್ನ ನೀವು ಕೇಳಬಹುದು. ಸರ್ ನಮಸ್ಕಾರ. ಹಾಂ ನಮಸ್ಕಾರ ಸರ್. ಸರ್ ಅಂದ್ರೆ ನನ್ನ ನನ್ನ ಮಗಿದ್ದು ಅಂದ್ರೆ ಡೆಲಿವರಿ ಆದ ಕೂಡಲೇ ಓಕೆ ಆಟಲ್ಲಿ ನೀರು ತುಂಬಿ ಉಸಿರಾಟದ್ದು ತೊಂದರೆ ಉಂಟು ಅಂತ ಹೇಳಿದ್ರು ಡಾಕ್ಟರ್. ಓಕೆ. ಆನಂತರ ಅದಕ್ಕೆ ಲಂಗ್ಸ್ ಗೆ ಪೈಪ್ ಹಾಕಿ ಎಲ್ಲ ಇದು ಮಾಡಿ ಈಗ ಮಗುವಿಗೆ 8 ತಿಂಗಳಾಯ್ತು ಸರ್. ಓಕೆ. ಸೊ ಈಗೇನ್ ತೊಂದರೆ ಇಲ್ಲ ಸರ್, ದೇರ್ಲಕಟ್ಟೆ ಎಣಪಾಯಲ್ಲಿ ಮಾಡಿದ್ದು. ಓಕೆ. ಸೊ ಅದು ಯಾವ ರೋಗ ಅಂತ ಅವರು ಏನಾದ್ರು ಹೇಳಿದ್ರ? ಅಂದ್ರೆ ಲಂಗ್ಸ್ ಅಲ್ಲಿ ಅದೇ ಏನಿಲ್ಲ ಸರ್, ಅದಂದ್ರೆ ಡೆಲಿವರಿ ಆಗುವ ಮೊದಲೇ ಸರ್ ಇಲ್ಲಿ ನಮ್ಮ ಭಟ್ ನರ್ಸಿಂಹಮ್ ಅಲ್ಲಿ ಮೇಡಮ್ ಡಾಕ್ಟರ್ ಹೇಳಿದ್ರು. ಓಕೆ. ಉಸಿರಾಟದ್ದು ತೊಂದರೆ ಉಂಟು, ಇಮಿಡಿಯೇಟ್ ನೀವು ಡೆಲಿವರಿ ಮಾಡಿ ಹಾಸ್ಪಿಟಲ್ ಇದು ಮಾಡ್ಬೇಕು ಅಂತ ಹೇಳಿದ್ರು. ಓಕೆ. ಸೊ ಈಗಿನ ಇದರಲ್ಲಿ ಇದು ಕೂಡ ಇಂಪಾರ್ಟೆಂಟ್ ಕಿ ಡೆಲಿವರಿ ಮೊದಲೇ ಲೈಕ್ ಪ್ರೆಗ್ನೆಂಟ್ ಪೇಷಂಟ್ಸ್ ಅಲ್ಲಿ ಅಲ್ಟ್ರಾಸೌಂಡ್ ಮಾಡಿ ರೆಗ್ಯುಲರ್ ಅಲ್ಟ್ರಾಸೌಂಡ್ ಮಾಡಿದ ಕಾರಣ ಇವರಿಗೆ ಮೊದಲೇ ಗೊತ್ತಾಯಿತು ಲೈಕ್ ಅವರಿಗೆ ಪ್ರಾಬ್ಲಮ್ ಇದೆ ಅಂತೇಳಿ. ಮತ್ತು ಇಮಿಡಿಯೇಟ್ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಹೋಗಿ ಟ್ರೀಟ್ಮೆಂಟ್ ಮಾಡಿದ ಕಾರಣ ಐ ಥಿಂಕ್ ಮಗು ಈಗ ಚೆನ್ನಾಗಿ ಮಾಡ್ತಿದೆ ಅಲ್ಲ ಮಗು? ಹೌದೌದು ಸರ್, ಈಗ ತೊಂದರೆ ಇಲ್ಲ. ಓಕೆ ಓಕೆ. ಓಕೆ. ಅದಂದ್ರೆ ನನಗೆ ಈಗ ಫುಲ್ ಡೀಟೇಲ್ಸ್ ಈಗ ಗೊತ್ತಾಗ್ತಿಲ್ಲ ಯಾವ ಕಾರಣದ್ದು ಅಂದರೆ ಲಂಗ್ಸ್ ಅಲ್ಲಿ ನೀರು ತುಂಬಿದೆ ಅಂತೇಳಿ. ಅದು ಡಿಪೆಂಡಿಂಗ್ ಆನ್ ರೀಸನ್ ಬೇರೆ ಬೇರೆ ಇನ್ವೆಸ್ಟಿಗೇಷನ್ಸ್ ಮಾಡಿ ಅದರದ್ದು ಫರ್ದರ್ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಓಕೆ. ಬಟ್ ಒಂದ್ಸಲ ಒಂದ್ಸಲ ಬಂದು ತೋರಿಸಿ ಡಾಕ್ಟ್ರಿಗೆ ಮಕ್ಕಳ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಬಂದು ತೋರಿಸಿ ಅದರದ್ದು ಟ್ರೀಟ್ಮೆಂಟ್ ಅಂದರೆ ಒಂದ್ಸಲ ಬಂದು ಫಾಲೋ ಅಪ್ ಮಾಡಿ ಅದರದ್ದು ಫರ್ದರ್ ಏನು ಪ್ರೊಸೀಡಿಂಗ್ಸ್ ಅಂತ ಮಾಡೋದು ನನ್ನ ಸಲಹೆ. ಓಕೆ ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು ಸೋ ಮಚ್ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಓಕೆ ಡಾಕ್ಟರ್, ಈಗ ನೀವು ಹರ್ನಿಯಾ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಿದ್ರಿ. ಸೊ ಇದರಲ್ಲಿ ದೊಡ್ಡವರು ಮತ್ತು ಚಿಕ್ಕವರ ನಡುವೆ ಯಾವ ರೀತಿಯಾದಂಥ ಚಿಕಿತ್ಸೆ ಇರ್ತದೆ? ದೊಡ್ಡವರಿಗೆ ಬೇರೆ ರೀತಿಯಾದಂಥ ಚಿಕಿತ್ಸೆಗಳನ್ನು ಕೊಡ್ತೀರಿ, ಸೊ ನವಜಾತ ಶಿಶುಗಳಿಗೆ ತುಂಬ ಸೂಕ್ಷ್ಮತೆಯಲ್ಲಿ ಚಿಕಿತ್ಸೆ ಕೊಡಬೇಕಾಗ್ತದೆ, ಇದರ ಬಗ್ಗೆ ಮಾಹಿತಿಯನ್ನು ನೀಡಿ ಡಾಕ್ಟರ್. ಓಕೆ.
ನೀವು ಇದು ಮಕ್ಕಳಲ್ಲಿ ಹರ್ನಿಯಾ ಮತ್ತು ದೊಡ್ಡವರಲ್ಲಿ ಹರ್ನಿಯಾ ಬೇಸಿಕಲಿ ರೀಸನ್ ಕೂಡ ಬೇರೆ ಇರ್ತದೆ. ರೀಸನ್ ಅಂದರೆ ಸಣ್ಣ ಮಕ್ಕಳಲ್ಲಿ ಹರ್ನಿಯಾ ಆಗೋದು ಹುಟ್ಟಿನಿಂದ ಕಾಯಿಲೆಯಿಂದ, ಅಂದರೆ ಹುಟ್ಟಿನಿಂದ ಅಂದರೆ ಹೊಟ್ಟೆ ಒಳಗಿಂದ ಹೊರಗಡೆ ಒಂದು ಕನೆಕ್ಷನ್ ಇರ್ತದೆ. ಸೊ ಬಟ್ ದೊಡ್ಡವರಲ್ಲಿ ಹರ್ನಿಯಾ ಆಗೋದು ಮೋಸ್ಟ್ಲಿ ಅಬ್ಡಾಮಿನಲ್ ವಾಲ್ ವೀಕ್ನೆಸ್, ಅದು ಏಜ್ ಆದ ಕಾರಣ ವೀಕ್ನೆಸ್ ಆಗಿ ಹರ್ನಿಯಾ ಆಗ್ತದೆ. ಸೊ ಕಾಸ್ ಕೂಡ ಬೇರೆ. ಮತ್ತು ಟ್ರೀಟ್ಮೆಂಟಲ್ಲಿ ಇದು ಟ್ರೀಟ್ಮೆಂಟಲ್ಲಿ ಯೂಶ್ವಲಿ ಮಕ್ಕಳಲ್ಲಿ ಹರ್ನಿಯಾ ಆಪ್ರೇಷನ್ ತುಂಬ ಅಂದರೆ ಅದರಲ್ಲಿ ಮೆಶ್ ಇರುವುದಿಲ್ಲ, ಅಂದರೆ ದೊಡ್ಡವರಲ್ಲಿ ಮೆಶ್ ಹಾಕ್ತಾರೆ. ಸೊ ಸಣ್ಣವರಲ್ಲಿ ನಾವು ಮೆಶ್ ಎಲ್ಲ ಹಾಕೋದಿಲ್ಲ. ಮತ್ತು ಇವ್ರದ್ದು ಸರ್ಜರಿನೂ ಕೂಡ ಲೈಕ್ ಕ್ವಿಕ್ ಅಂದರೆ ಮತ್ತು ಫಾಸ್ಟ್ ಆಗುತ್ತೆ. ಮತ್ತು ಮಕ್ಕಳದ್ದು ರಿಕವರಿ ಕೂಡ ತುಂಬ ಬೇಗನೆ ಇರ್ತದೆ. ಯೂಶ್ವಲಿ ಅವ್ರು ನಾವು ನೆಕ್ಸ್ಟ್ ಡೇನೇ ಯೂಶ್ವಲಿ ಮಕ್ಕಳಿಗೆ ಮನೆಗೆ ಕಳಿಸ್ತೇವೆ. ಸೊ ಪೇಯ್ನ್ ಕೂಡ ಮ್ಯಾನೇಜ್ ಮಾಡಲಿಕ್ಕೆ ನಾವು ಅಂದರೆ ನೋವು ಮಕ್ಕಳಿಗೆ ನೋವೆಲ್ಲ ಇರ್ತದೆ, ಯೂಶ್ವಲಿ ದೊಡ್ಡವರ ಹಾಗೆ ಮಕ್ಕಳಿಗೂ ಕೂಡ ನೋವಿರ್ತದೆ. ಸೊ ಅವರಿಗೆಲ್ಲ ಪೇಯ್ನ್ ಇದು ಮೆಡಿಕೇಷನ್ಸ್ ಅದೆಲ್ಲ ಕೊಟ್ಟು ಒಂದು 2-3 ಡೇಸಲ್ಲಿ ಅವರು ಬ್ಯಾಕ್ ಟು ನಾರ್ಮಲ್ ಅಂದರೆ ಆಗ್ತಾರೆ. ಮತ್ತು ದೊಡ್ಡವರಲ್ಲಿ ಅದು ಹೇಳ್ತಾರೆ ತುಂಬ ವೆಯ್ಟ್ ಎತ್ತಲಿಕ್ಕಿಲ್ಲ ಆಲ್ಮೋಸ್ಟ್ 2 ಮಂತ್ಸ್ 3 ಮಂತ್ಸ್. ಸೊ ಹಾಗೆ ಕೂಡ ಮಕ್ಕಳಲ್ಲಿ ಅಪ್ ಟು 2-3 ಮಂತ್ಸ್ ಅದರಲ್ಲಿ ಫುಲ್ ನಾರ್ಮಲ್ ಆಗ್ತಾರೆ. ಓಕೆ ಡಾಕ್ಟರ್, ನಮ್ಮ ಜೊತೆಗೆ ಇನ್ನೊಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ 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 ಕೇಳಿಸ್ತಿಲ್ಲ? ಯಾರಿದು? ನಾನು ಸಿಂಧ್ಯಾ ಅಂತ, ಉಡುಪಿಯಿಂದ ಮಾತಾಡೋದು. ಓಕೆ, ನಮ್ಮ ಜೊತೆಗೆ ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು. ಓಕೆ, ನಮಸ್ಕಾರ ಚಿಂತೆ ಅವರೇ. ನಮಸ್ತೆ. ನಮಸ್ತೆ ಡಾಕ್ಟರ್. ಹಾ ಹೇಳಿ. ಇದು ಸಣ್ಣ ಮಕ್ಕಳಿಗೆ ಅಂದ್ರೆ 5 ವರ್ಷದ ಕೆಳಗೆ ಅಂದ್ರೆ ಸಣ್ಣದಿರುವಾಗ ಅರ್ನಿಯಾದು ಸರ್ಜರಿ ಮಾಡಿದ್ರೆ ಓಕೆ, ದೊಡ್ಡದಾದ ನಂತರ ಅವರಿಗೆ ತೊಂದರೆ ಬರುವ ಚಾನ್ಸಸ್ ಉಂಟಾ? ಓಕೆ, ಸೊ ಯೂಶ್ವಲಿ ಅಪ್ ಟು 5 ಇಯರ್ಸ್ ನಾವು ಹರ್ನಿಯಾ ಸರ್ಜರಿ ಮಾಡ್ತೇವೆ. ನಾನು ಹೇಳಿದ್ದೆ ಅಲ್ಲ, ಹರ್ನಿಯಾ ಸರ್ಜರಿ ಆದಷ್ಟು ಬೇಗ ಮಾಡಬೇಕು, ಯಾಕಂದರೆ ಅದರಲ್ಲಿ ಕಾಂಪ್ಲಿಕೇಷನ್ಸ್ ಎಲ್ಲ ಆಗುವ ಚಾನ್ಸಸ್ ಇರ್ತದೆ. ಸೊ ಕಾಂಪ್ಲಿಕೇಷನ್ಸ್ ಆಗುವ ಮೊದಲೇ ಲೈಕ್ ಆಪ್ರೇಷನ್ ಮಾಡಿದರೆ ಇಟ್ ಈಸ್ ಯೂಶ್ವಲಿ ಎ ಸ್ಟ್ರೇಟ್ ಫಾರ್ವರ್ಡ್ 1 or 2 ಡೇ ಹಾಸ್ಪಿಟ್ಲಲ್ಲಿ ಇರಬೇಕಾಗ್ತದೆ. ಸೊ ಮುಂದೆ ಇದರಲ್ಲಿ ಯೂಶ್ವಲಿ ಒನ್ಸ್ ಟೈಮ್ ಕರೆಕ್ಟ್ ಆಪ್ರೇಷನ್ ಮಾಡಿ ಅದು ಕನೆಕ್ಷನನ್ನು ಬಂದ್ ಮಾಡಿದರೆ ಸೊ ಮುಂದೆ ಯೂಶ್ವಲಿ ಏನು ಪ್ರಾಬ್ಲಮ್ ಆಗೋದಿಲ್ಲ. ಪ್ರಾಬ್ಲಮ್ ಇರೋದಿಲ್ಲ. ಇಲ್ಲ ಡಾಕ್ಟರ್. ಇನ್ನೊಂದು ಪ್ರಶ್ನೆ, ಓಕೆ, ಸಣ್ಣ ಇರುವಾಗ ಅದು ಕೆಮ್ಮುವಾಗೆಲ್ಲ ಅದು ಆತರ ಒಂದ್ ಸೈಡ್ ಅಲ್ಲಿ ಗುಳ್ಳೆ ತರ ಕಾಣ್ತದೆ ಅಲ್ವಾ, ಅಂದ್ರೆ ಬಟ್ ನೋವೆಲ್ಲ ಎಂತ ಇರುವುದಿಲ್ಲ. ಓಕೆ, ಅಂದ್ರೆ ಅದು ನೋವು ಇಲ್ಲದಿದ್ರು ನಾವು ಸರ್ಜರಿ ಮಾಡುವ ಅಗತ್ಯ ಉಂಟಾ? ಸೊ ಅದೇ ಹೇಳಿದ್ದು ಲೈಕ್ ಒಂದೊಂದ್ಸಲ ಅದು ಸೈಡ್ ಅಲ್ಲಿ ಗುಳ್ಳೆ ತರ ಕಾಣ್ತದೆ, ಮತ್ತೆ ಕೆಮ್ಮು ಎಲ್ಲ ಕಡಿಮೆ ಆಗುವಾಗ ತನ್ನಷ್ಟಕ್ಕೆ ಲೆವೆಲ್ಗೆ ಬರ್ತದೆ ಅದು. ಓಕೆ, ಸೊ ಇದು ಹರ್ನಿಯಾದ್ದು ರೀಸನ್ ಏನಂದರೆ ಅದು ಹೊಟ್ಟೆ ಒಳಗಿಂದ ಹೊರಗಡೆ ಕನೆಕ್ಷನ್ ಇರ್ತದೆ. ಅದು ಮಗು ಕೆಮ್ಮಿದಾಗ ಹೊಟ್ಟೆ ಒಳಗೆ ಪ್ರೆಷರ್ ಜಾಸ್ತಿ ಆಗಿ ಅದು ಕರಳು ಹೊರಗೆ ಬಂದು ಪುನಃ ಒಳಗೆ ಹೋಗ್ತದೆ. ಸೊ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಅದು ಅದು ಬ್ಲಾಕ್ ಆಗ್ತದೆ ಇಂಟೆಸ್ಟೈನ್. ಸೊ ಬ್ಲಾಕ್ ಆಗಿದಾಗ ಮಗು ಇದು ಹೊಟ್ಟೆ ಉಬ್ಬೋದು ಯಾ ವಾಂತಿ ಆಗೋದು, ಸೊ ಅದೆಲ್ಲ ಚಾಲು ಆಗ್ತದೆ. ಸೊ ಅದಕ್ಕಿಂತ ಮೊದಲೇ ಸರ್ಜರಿ ಮಾಡಿಸ್ಕೊಂಡ್ರೆ ಒಳ್ಳೆಯದು ಎಟ್ ದ ಅರ್ಲಿಯೆಸ್ಟ್. ಒಮ್ಮೆ ವೆಯ್ಟ್ ಮಾಡುವಂದು ಮುಂದೆ ಕಾಂಪ್ಲಿಕೇಶನ್ ಆಗೋ ಚಾನ್ಸ್ ಇರ್ತದೆ. ಸೊ ನಾವು ಹರ್ನಿಯಾ ಪೇಷಂಟ್ಸಲ್ಲಿ ಸರ್ಜರಿ ಬೇಗ ಅಡ್ವೈಸ್ ಮಾಡ್ತೇವೆ ಇದೇ ಕಾರಣದಿಂದ. ಓಕೆ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ಈ ಜಾಂಡಿಸ್ ಬಗ್ಗೆ ಮಕ್ಕಳಲ್ಲಿ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ಗಳನ್ನು ಕೊಡ್ಬೋದು, ಮತ್ತು ಮಕ್ಕಳಲ್ಲಿ ಈ ಜಾಂಡಿಸ್ ಹೇಗೆ ಪತ್ತೆ ಹಚ್ಚಬಹುದು ಅನ್ನೋಂಥ ಬಗ್ಗೆ ವೀಕ್ಷಕರಿಗೆ ತಿಳಿಸಿ. ಓಕೆ, ಜಾಂಡಿಸ್ ಅಂದರೆ ಎಲ್ಲ ಏಜಲ್ಲಿ ಬರ್ಬೋದು. ಸೊ ಯೂಶ್ವಲಿ ನಾವು ನವಜಾತ ಶಿಶುವಲ್ಲಿ ಜಾಂಡಿಸ್ ಅಂದರೆ ಯೂಶ್ವಲಿ ಪ್ರೀ ಟರ್ಮ್ ಅಥವಾ ಟರ್ಮ್ ಮಗು ಇದ್ದರೆ 9 ತಿಂಗಳು ಆದ ನಂತರ ಹುಟ್ಟಿದ ಮಗುವಿಗೆ ಯೂಶ್ವಲಿ ಫಸ್ಟ್ 10 ಡೇಸಲ್ಲಿ 7 to 10 ಡೇಸ್ ಒಳಗೆ ಜಾಂಡಿಸ್ ಬರೋದು ನಾರ್ಮಲ್. ಓಕೆ, ಸೊ ಯೂಶ್ವಲಿ ನಾವು ನೋಡ್ತೇವೆ ಫೇಸ್ ಎಲ್ಲೋ ಆಗ್ತದೆ, ಕೈಯು ಎಲ್ಲೋ ಆಗ್ತದೆ, ಎಲ್ಲೋ ಯೂರಿನ್ ಮಾಡ್ತದೆ ಮಗು. ಸೊ ಇದು ಯೂಶ್ವಲಿ 3rd ಡೇ ಸ್ಟಾರ್ಟ್ ಆಗಿ 7 ಡೇಸ್ ಒಳಗೆ ಕಮ್ಮಿ ಆಗ್ತದೆ ಜಾಂಡಿಸ್. ಯೂಶ್ವಲಿ ಇದರಲ್ಲಿ ಸನ್ಲೈಟ್ ಯೂಶ್ವಲಿ ಇದು ಎಕ್ಸ್ಪೋಸ್ ಮಾಡಲಿಕ್ಕೆ ಹೇಳ್ತಾರೆ. ಸೊ ಅದರಲ್ಲಿ ಜಾಂಡಿಸ್ ಯೂಶ್ವಲಿ ಕಮ್ಮಿ ಆಗ್ತದೆ. ಸೊ ಅಬ್ನಾರ್ಮಲ್ ಜಾಂಡಿಸ್ ಅಂದರೆ ಏನಂದರೆ ಯೂಶ್ವಲಿ 10 ಡೇಸ್ ಆದ ನಂತರ 1 ಮಂತ್ ಮಗುವಿಗೆ ಜಾಂಡಿಸ್, 2 ಮಂತ್ಸ್ ಮಗು ಜಾಂಡಿಸ್. ಸೊ ಅಂಥ ಜಾಸ್ತಿ ಏಜ್ ದೊಡ್ಡ ಆದ ನಂತರನೂ ಜಾಂಡಿಸ್ ಕಮ್ಮಿ ಆಗದಿದ್ದರೆ ಸೊ ಅದರದ್ದು ಕಾರಣ ಏನಂತೆ ನಾವು ಹಾಸ್ಪಿಟಲ್ಲಿ ಬಂದು ಟೆಸ್ಟ್ ಮಾಡಿ ಯೂಶ್ವಲಿ ಬ್ಲಡ್ ಟೆಸ್ಟ್ ಮತ್ತು ಅಲ್ಟ್ರಾಸೌಂಡ್ ಎಲ್ಲ ಮಾಡಿ ನಾವು ಅದನ್ನು ಪತ್ತೆ ಹಿಡಿತೇವೆ. ಓಕೆ ಡಾಕ್ಟರ್, ನಮ್ಮ ಜೊತೆಗೆ ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡಿ. ಹಲೋ ಹಲೋ
ಹಲೋ ಹಲೋ ಯಾರಿದು ಮಾಲಿನಿ ಅಂತ ಓಕೆ ನಮ್ಮ ಜೊತೆಗೆ ಡಾಕ್ಟರ್ ಇದ್ದಾರೆ ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು ನಮಸ್ಕಾರ ಡಾಕ್ಟರ್ ನಾನು ಮಾಲಿನಿ ಅಂತ ಬೆಂಗಳೂರಿನಿಂದ ನಮಸ್ಕಾರ ಮಾಲಿನಿ ನಮ್ಮ ಮಕ್ಕಳಿಗೆ ಕಿಡ್ನಿ ತೊಂದರೆ ಇದೆ ಅಂತ ಹೇಗೆ ಗೊತ್ತಾಗ್ತದೆ ಅಂತ ಇನ್ಫಾರ್ಮೇಷನ್ ಬೇಕಾಗಿತ್ತು ಸರ್ ಓಕೆ ಸೊ ಕಿಡ್ನಿ ಪ್ರಾಬ್ಲಮ್ ಅಂದರೆ ಯೂಶಲಿ ಮಕ್ಕಳಲ್ಲಿ ಏನೆಲ್ಲ ಪ್ರಾಬ್ಲಮ್ ಆಗ್ಬೋದಂತೆ ಸೊ ನಾರ್ಮಲ್ ಅಂದರೆ ಕಾಮನ್ ನಾವೇನು ನೋಡೋದಂದರೆ ಯೂರಿನರಿ ಇನ್ಫೆಕ್ಷನ್ ಸೊ ಗಂಡು ಮಗು ಹೆಣ್ಣು ಮಕ್ಕಳಲ್ಲಿ ಯೂಶಲಿ ಕೆಲವೊಮ್ಮೆ ಯೂರಿನ್ ಇನ್ಫೆಕ್ಷನ್ ಆಗ್ತದೆ ಸೊ ಯೂರಿನ್ ಇನ್ಫೆಕ್ಷನ್ ಅಂದರೆ ಮಗುವಿಗೆ ಕೆಮ್ಮು ಶೀತ ಇಲ್ಲದ ಜ್ವರ ಸೊ ಕೆಮ್ಮು ಶೀತ ಇರುವಾಗ ಬರೋ ಜ್ವರ ಬರೋದು ನಾರ್ಮಲ್ ಸೊ ಕೆಮ್ಮು ಮತ್ತು ಶೀತ ಇರದಿದ್ದಾಗ ಜ್ವರ ಬರೋದು ಮತ್ತು ಕೆಲವು ಮಕ್ಕಳಿಗೆ ಹೊಟ್ಟೆ ನೋವು ಆಗ್ತದೆ ಸೊ ಇದರಲ್ಲಿ ಅಂದರೆ ಆವಾಗ ಯೂರಿನ್ ಟೆಸ್ಟ್ ಮಾಡುವಾಗ ಯೂರಿನ್ ಇನ್ಫೆಕ್ಷನ್ ಇದೆ ಅಂತ ಗೊತ್ತಾಗ್ತದೆ ಸೊ ಕೆಲವೊಮ್ಮೆ ಮಗುವಿಗೆ ಒಂದು ಸಲ ಯೂರಿನ್ ಇನ್ಫೆಕ್ಷನ್ ಆಗಿ ಸರಿಯಾದರೆ ಅಂದರೆ ಅಷ್ಟೇನು ಪ್ರಾಬ್ಲಮ್ ಇರಲಿಕ್ಕಿಲ್ಲ ಬಟ್ ಪುನಃ ಪುನಃ ಲೈಕ್ ತಿಂಗಳು ತಿಂಗಳು ಯೂರಿನ್ ಇನ್ಫೆಕ್ಷನ್ ಆಗ್ತಾ ಉಂಟು ಲೈಕ್ ವರ್ಷದಲ್ಲಿ 3-4 ಸಲ ಯೂರಿನ್ ಇನ್ಫೆಕ್ಷನ್ ಆಗ್ತಾ ಇದೆ ಸೊ ಆವಾಗ ನಾವು ಅದಕ್ಕೆ ಏನು ಕಾರಣ ಅಂತ ಫೈಂಡ್ ಔಟ್ ಮಾಡಬೇಕು ಅಂದರೆ ಕಾಮನ್ ಪ್ರಾಬ್ಲಮ್ ಅಂದರೆ ಕೆಲವೊಮ್ಮೆ ಕಿಡ್ನಿಯಿಂದ ಮೂತ್ರಕೋಶಕ್ಕೆ ಬರುವ ಪೈಪಲ್ಲಿ ಕೆಲವೊಮ್ಮೆ ಬ್ಲಾಕ್ ಇರ್ತದೆ ಇಲ್ಲದಿದ್ದರೆ ಯೂರಿನ್ ಕೆಲವೊಮ್ಮೆ ಯೂರಿನ್ ಇದು ಮೂತ್ರಕೋಶ ಉಂಟಲ್ಲ ಅದರಿಂದ ಹೊರಗೆ ಬರೋ ಕೆಲವೊಮ್ಮೆ ಬ್ಲಾಕ್ ಇರ್ತದೆ ಸೊ ಇದೆಲ್ಲ ಕಾರಣದಿಂದ ಕೆಲವೊಮ್ಮೆ ಪುನಃ ಪುನಃ ಯೂರಿನ್ ಇನ್ಫೆಕ್ಷನ್ ಆಗ್ತದೆ ಸೊ ಅದರದ್ದು ಏನು ಕಾರಣ ಅಂಥೇಳಿ ಅಲ್ಟ್ರಾಸೌಂಡ್ ಮತ್ತು ಎಕ್ಸ್ರೇ ಮಾಡಿ ಪತ್ತೆ ಹಚ್ಚಿ ಏನು ಕಾರಣ ಅಂತ ಅದರ ಪ್ರಕಾರ ನಾವು ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ ಕೆಲವೊಮ್ಮೆ ಆಪರೇಷನ್ ಕೂಡ ಬೇಕಾಗ್ತದೆ ಯೂಶಲಿ ಓಪನ್ ಆಪರೇಷನ್ ಅಲ್ಲ ಕೆಲವೊಮ್ಮೆ ದುರ್ಬೀನ್ ಹಾಕಿ ಆಪರೇಷನ್ ಕೂಡ ಮಾಡ್ತೇವೆ ಮತ್ತು ಈಗ ಕರೆಂಟ್ ಇದರಲ್ಲಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಅಂತ ಉಂಟು ಸೊ ಮಗುವಿಗೆ ದೊಡ್ಡ ಗಾಯ ಇಲ್ಲ 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 ಹೊಟ್ಟೆಗೆ ಸೊ ಯೂಶಲಿ ಕೀ ಹೋಲ್ ಸರ್ಜರಿ ಅಂದರೆ ಸಣ್ಣ ಸಣ್ಣ ಹೋಲ್ ಮಾಡಿ ನಾವು ಸರ್ಜರಿ ಕೂಡ ಮಾಡ್ತೇವೆ ಸೊ ಮೋಸ್ಟ್ಲಿ 90% 80% ಯೂರಿನ್ ಇನ್ಫೆಕ್ಷನ್ ಇದ್ದರೆ ಏನೂ ಸರ್ಜಿಕಲ್ ಪ್ರಾಬ್ಲಮ್ ಇರೋದಿಲ್ಲ ಓನ್ಲಿ 10-15% ಮುಂದೆ ಹೋಗಿ ಸರ್ಜರಿ ಬೇಕಾಗ್ಬೋದು ಸೊ ಎಲ್ಲ ಮಕ್ಕಳಲ್ಲಿ ಗಾಬರಿ ಆಗಬೇಕಂತಿಲ್ಲ ಯೂರಿನ್ ಇನ್ಫೆಕ್ಷನ್ ಅಂದ ಕೂಡಲೇ ಸೊ ಏನಾದರೂ ಬೇರೆ ವಿಷಯ ಕೇಳಲಿಕ್ಕಿದೆಯಾ ನಿಮಗೆ ಓಕೆ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಓಕೆ ಡಾಕ್ಟರ್ ಈಗ ನೀವು ಯೂರಿನ್ ಬಗ್ಗೆ ಮಾತಾಡ್ತಿದ್ರಿ ಕಿಡ್ನಿ ಸಮಸ್ಯೆಯ ಬಗ್ಗೆ ಅವ್ರ ಹತ್ರ ಮಾತಾಡ್ತಿದ್ರಿ ಸೊ ಕಿಡ್ನಿ ಸಮಸ್ಯೆ ಕಾಣಿಸ್ಲಿಕ್ಕೆ ಯಾವ ರೀತಿಯಾದಂಥ ಒಂದು ಗೊತ್ತಾಗ್ತದೆ ಪ್ರಿಕಾಷನ್ಸನ್ನು ತಗೊಳ್ಬಹುದು ಆಮೇಲೆ ಕಿಡ್ನಿ ಸಮಸ್ಯೆ ಬೇರೆ ಬೇರೆ ರೀತಿಯ ವಿಧಗಳಿವೆ ಸೊ ಅದರ ಬಗ್ಗೆ ನಮ್ಮ ವೀಕ್ಷಕರಿಗೆ ಡೀಟೇಲ್ಡ್ ಆಗಿ ತಿಳಿಸ್ಬೋದಾ ಸೊ ಯೂರಿನ್ ಒಂದು ಟೈಪ್ ಕಿಡ್ನಿ ಪ್ರಾಬ್ಲಮ್ ಅಂದರೆ ಯೂರಿನ್ ಇನ್ಫೆಕ್ಷನ್ ಅದು ನಾವು ಆಲ್ರೆಡಿ ಈಗ ಡಿಸ್ಕಸ್ ಮಾಡಿದ್ದೇವೆ ಸೊ ಯೂರಿನ್ ಇನ್ಫೆಕ್ಷನ್ ಪ್ರಿವೆಂಟ್ ಮಾಡಲಿಕ್ಕೆ ಯೂಶಲಿ ನಾವು ಮಕ್ಕಳಿಗೆ ಆಲ್ಮೋಸ್ಟ್ ಒನ್ ಅಂದರೆ ಏಜ್ ಪ್ರಕಾರ ಜಾಸ್ತಿ ನೀರು ಕುಡಿಬೇಕಂತ ಹೇಳ್ತೇವೆ ಮತ್ತು ಯೂರಿನ್ ಇನ್ಫೆಕ್ಷನ್ ಮತ್ತು ಕಾನ್ಸ್ಟಿಪೇಷನ್ ಕ್ಲೋಸ್ಲಿ ರಿಲೇಟೆಡ್ ಅಂದರೆ ಕೆಲವು ಮಕ್ಕಳು ಡೈಲಿ ಮೋಷನ್ ಹೋಗೋದಿಲ್ಲ ಮೋಷನ್ ಅಂದರೆ ಕೆಲವರಿಗೆ ಆಲಸ್ಯ ಕೆಲವರಿಗೆ ಶಾಲೆಯಲ್ಲಿ ಟೀಚರ್ ಬ್ರೇಕ್ ಟೈಮಲ್ಲಿ ಹೋಗ್ಲಿಕ್ಕಿಲ್ಲ ಅಂದರೆ ನೀವು ಹೋಗಬೇಡ ಅಂತ ಹೇಳಿ ಸೊ ಅವ್ರದ್ದು ಮೋಷನ್ ಮತ್ತು ಯೂರಿನ್ ಫ್ರೀಕ್ವೆನ್ಸಿ ಎಫೆಕ್ಟ್ ಆಗ್ತದೆ ಸೊ ಆವಾಗ ಮೂತ್ರ ಇನ್ಫೆಕ್ಷನ್ ಆಗೋ ಚಾನ್ಸ್ ಜಾಸ್ತಿ ಇರ್ತದೆ ಸೊ ಯೋಜನೆ ಯೂಶಲಿ ಮಗುವಿನ ತಾಯಿಗೆಲ್ಲ ಹೇಳ್ತೇವೆ ಟೀಚರಿಗೆಲ್ಲ ಇವರಿಗೆ ಸ್ಪೆಷಲ್ ಪರ್ಮಿಷನ್ ಕೊಟ್ಟು ಅಂದರೆ ಮಧ್ಯದಲ್ಲಿ ಬ್ರೇಕಲ್ಲಿ ಮಧ್ಯದಲ್ಲಿ ಕೂಡ ಮೂತ್ರ ಬಂದರೆ ಹೋಗುವ ಹಾಗೆ ಬ್ರೇಕ್ ಕೊಡುವ ಹಾಗೆ ಅಂದರೆ ಈ ಮಕ್ಕಳಿಗೆ ಸ್ಪೆಷಲ್ ರಿಕ್ವೈರ್ಮೆಂಟ್ ಇರ್ತದೆ ಅವರು ಮೂತ್ರ ತಡೆದಿಟ್ಟು ಮತ್ತು ಕಿಡ್ನಿಯಲ್ಲಿ ಡ್ಯಾಮೇಜ್ ಆಗದೆ ಸೊ ನಾವು ಇದು ಕೂಡ ಹೇಳ್ತೇವೆ ಕಿ ಇವರಿಗೆ ಟೀಚರಿಂದ ಸ್ಪೆಷಲ್ ಪರ್ಮಿಷನ್ ಮಾಡಿಸಿ ಮತ್ತು ನೀರು ಕೊಡಿಸಿ ಅಂದರೆ ನೀರು ಮಾಡೋದು ಮತ್ತು ಇದು ಸರ್ಜಿಕಲ್ ಪ್ರಾಬ್ಲಮ್ ಇದ್ದರೆ ಸರ್ಜರಿ ಯೂಶಲಿ ಮಾಡಬೇಕಾಗ್ತದೆ ಇದರಲ್ಲಿ ಯೂಶಲಿ ನಾವೀಗ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಕೂಡ ಮಾಡ್ತೇವೆ ಓಪನ್ ಸರ್ಜರಿ ಒಟ್ಟಿಗೆ ಬಟ್ ಇನ್ನೂ ಕೆಲವು ಕಿಡ್ನಿ ಪ್ರಾಬ್ಲಮ್ ಅಂದರೆ ಮಕ್ಕಳಲ್ಲಿ ಕಿಡ್ನಿ ಗಡ್ಡೆ ಆಗ್ತದೆ ಸೊ ಕಿಡ್ನಿ ಗೆಡ್ಡೆ ಅಂದರೆ ಅವಳು ಅವರದ್ದು ಯೂಶಲಿ ಹೊಟ್ಟೆಯಲ್ಲಿ ಅವರ ಮಗು ಯೂಶಲಿ ತಾಯಿ ಮಗುವಿಗೆ ಸ್ನಾನ ಮಾಡಿಸುವಾಗ ಅವರಿಗೆ ಹೊಟ್ಟೆಯಲ್ಲಿ ಗೆಡ್ಡೆಯಾಗಿ ಕಾಣ್ತದೆ ಸೊ ಗೆಡ್ಡೆ ಮತ್ತು ಕೆಲವೊಮ್ಮೆಗೆ ಮೂತ್ರದಲ್ಲಿ ರಕ್ತ ಬರ್ತದೆ ಮತ್ತು ಹೊಟ್ಟೆ ನೋವು ಶುರು ಆಗ್ತದೆ ಸೊ ಆವಾಗ ಅಂದರೆ ಮತ್ತೆ ನಮ್ಮ ಕಡೆ ಬಂದಾಗ ನಾವು ಟೆಸ್ಟ್ ಎಲ್ಲ ಮಾಡಿ ಅಲ್ಟ್ರಾಸೌಂಡ್ ಸಿ ಟಿ ಸ್ಕ್ಯಾನ್ ಎಲ್ಲ ಮಾಡಿ ಅದರಲ್ಲಿ ವಿಲ್ಮ್ಸ್ ಟ್ಯೂಮರ್ ಅಂತ ಇದೆ ಅಂದರೆ ಯೂಶಲಿ ಇದು ಏಜ್ 1-4 ಇಯರ್ಸ್ ತನಕ ಮೋರ್ ಕಾಮನ್ ವಿಲ್ಮ್ಸ್ ಟ್ಯೂಮರ್ ಸೊ ಇದು ಕೂಡ ಮಕ್ಕಳಲ್ಲಿ ಬರುವ ಸಾಧ್ಯತೆ ಇರ್ತದೆ ಬಟ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಮಕ್ಕಳಲ್ಲಿ ಅಂದರೆ ಕಿಡ್ನಿ ಕ್ಯಾನ್ಸರ್ ಬೇಸಿಕಲಿ ವಿಲ್ಮ್ಸ್ ಟ್ಯೂಮರ್ ಅಂದರೆ ಆಲ್ಮೋಸ್ಟ್ 100 ಮಕ್ಕಳಿಗೆ ಬಂದರೆ 99% ಮಕ್ಕಳು ಫುಲ್ ಕ್ಯೂರ್ ಆಗ್ತಾರೆ ಬೇಸಿಕಲಿ ವಿತ್ ಸರ್ಜರಿ ಮತ್ತು ಅದರೊಟ್ಟಿಗೆ ಕೀಮೋಥೆರಪಿ
ಕೊಟ್ಟು ಆಲ್ಮೋಸ್ಟ್ 99% ಕ್ಯೂರ್ ರೇಟ್ ಇದೆ. ಓನ್ಲಿ ಥಿಂಗ್ ಅಂದರೆ ಕೆಲವರು ತುಂಬ ಲೇಟ್ ಬರ್ತಾರೆ, ಅಂದರೆ ಗಡ್ಡೆ ಪತ್ತೆ ಇದ್ರ ನಂತರ ಕೂಡ ಕೆಲವು ಬೇರೆ ಟ್ರೀಟ್ಮೆಂಟ್ ಎಲ್ಲ ಮಾಡಿಸಿ, ಸೊ ಕೆಲವೊಂದು ಬರುವಾಗಲೇ 4-5 months ಮಾಡ್ತಾರೆ. ಸೊ ಇಲ್ಲದಿದ್ದರೆ ಅವ್ರು ಕರೆಕ್ಟ್ ಟೈಮಿಗೆ ಬಂದರೆ ಅವರದ್ದು ಆಲ್ಮೋಸ್ಟ್ ಕ್ಯೂರ್ ರೇಟ್ 99% ಕೂಡ ಇದೆ. ಸೊ ಇದು ಒಂದು ಲೈಕ್ ಚೈಲ್ಡ್ಹುಡ್ ಮಕ್ಕಳದ್ದು ಕಿಡ್ನಿ ಕ್ಯಾನ್ಸರಲ್ಲಿ ಅಂದರೆ ಆಲ್ಮೋಸ್ಟ್ 99% ಕ್ಯೂರ್ ರೇಟ್ ಅಂದರೆ ಇದು ಎಕ್ಸಲೆಂಟ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಈಗ ಕಿಡ್ನಿ ಸಮಸ್ಯೆ ಅಂತ ಬಂದರೆ ಕಿಡ್ನಿ ಸ್ಟೋನ್ಸ್ ಅಂತ ನೀವೇನು ಹೇಳಿದ್ರಿ, ಕೆಲವೊಂದು ಸಾರಿ ಡಾಕ್ಟರ್ಸ್ ಹೇಳ್ತಾರೆ ಅದನ್ನು ಕರಗಿಸ್ಬೋದು ಫಸ್ಟ್ ಸ್ಟೇಜ್, ಹಾಗೆ ಇದ್ದರೆ ಕರಗಿಸ್ಬೋದು, ಇಲ್ಲದಿದ್ದರೆ ಚಿಕಿತ್ಸೆ ಕೊಡಬೇಕು ಅಂತ. ಸೊ ಮಕ್ಕಳಲ್ಲಿ ಇದು ಯಾವ ರೀತಿ ಅಂತ ಯಾವ ರೀತಿ ಇರ್ತದೆ? ಓಕೆ, ಮೂತ್ರದಲ್ಲಿ ಇನ್ಫೆಕ್ಷನ್ ಕಿಡ್ನಿ ಸ್ಟೋನಿಂದ ಕೂಡ ಆಗ್ಬೋದು. ಸೊ ಯೂಶಲಿ ನಾನು ಹೇಳಿದ್ದೆ ಅಲ್ಲ, ಮಕ್ಕಳು ಕೆಲವೊಮ್ಮೆ ಕಡಿಮೆ ನೀರು ಕುಡಿತಾರೆ, ಮತ್ತು ಮೈದಾ ಅಂಶ ಇದು ಬೇಕ್ರಿ ಐಟಮ್ ಬ್ರೆಡ್ ಮತ್ತು ಅದೆಲ್ಲ ಜಾಸ್ತಿ ತಿನ್ನೋ ಕಾರಣ ಮತ್ತು ಅವರಲ್ಲಿ ಸ್ಟೋನ್ ಆಗುವ ಚಾನ್ಸ್ ಇರ್ತದೆ. ಸೊ ಕಿಡ್ನಿ ಸ್ಟೋನ್ಸ್ ಹೇಗೆ ಅಂದರೆ ಮಗು ಯೂಶಲಿ ಪೇನ್ ಶುರು ಆಗ್ತದೆ, ಹೊಟ್ಟೆ ನೋವು ಅಂತ ಬರ್ತಾರೆ ಅವರು, ಅಂದರೆ ಸಿವಿಯರ್ ಪೇನ್. ಲೈಕ್ ದೊಡ್ಡವರಲ್ಲಿ ಹೇಗೆ ಕಿಡ್ನಿ ಪೇನ್ ಆಗ್ತದೆ ಹಾಗೆ ಮಕ್ಕಳಲ್ಲೂ ಕೂಡ ಕಿಡ್ನಿ ಪೇನ್ ಅಷ್ಟೇ ಸಿವಿಯರ್ ಇರ್ತದೆ. ಸೊ ಅದರದ್ದು ಟ್ರೀಟ್ಮೆಂಟ್ ನಾವು ಅಂದರೆ ಫಸ್ಟ್ ಪತ್ತೆ ಹಚ್ಚಲಿಕ್ಕೆ ಅಲ್ಟ್ರಾಸೌಂಡ್ ಮಾಡಿ ಅದರಲ್ಲಿ ಸ್ಟೋನ್ ಇದೆ ಅಂತ ಗೊತ್ತಾದ ನಂತರ ಒಂದು ಎಕ್ಸ್ರೇ ಮಾಡ್ತೇವೆ, ಸ್ಪೆಷಲ್ ಎಕ್ಸ್ರೇ. ಸೊ ಸ್ಪೆಷಲ್ ಎಕ್ಸ್ರೇಯಲ್ಲಿ ಅದು ಎಕ್ಸ್ರೇ ಎಕ್ಸಾಕ್ಟ್ಲಿ ಸ್ಟೋನ್ ಎಲ್ಲಿದೆ ಅಂತ ಗೊತ್ತಾಗ್ತದೆ ನಮಗೆ. ಸೊ ಅದರ ನಂತರ ನಾವು ಬೋತ್ ನಾನ್ ಇನ್ವೇಸಿವ್ ಮತ್ತು ಇನ್ವೇಸಿವ್ ಟ್ರೀಟ್ಮೆಂಟ್ ಅದಿದೆ. ನಾನ್ ಇನ್ವೇಸಿವ್ ಅಂತ ನೀವು ಹೇಳಿದರೆ ಮೇಲೆಯಿಂದ ಲೈಕ್ ಸೋನಿಕ್ ವೈಬ್ರೇಷನ್ಸ್ ಕೊಟ್ಟು ಅದು ಸ್ಟೋನ್ ಬ್ರೇಕ್ ಮಾಡುವಂಥದ್ದು, ಇಲ್ಲದಿದ್ದರೆ ಮೂತ್ರದ್ವಾರದಿಂದ ಸಿಸ್ಟೋಸ್ಕೋಪಿ ಮಾಡಿ ಅಂದರೆ ಸ್ಕೋಪಿ ಮಾಡಿ, ಅದರಲ್ಲಿ ಗಾಯ ಏನಿಲ್ಲ, ಸ್ಕೋಪಿ ಮಾಡಿ ಆ ಸ್ಟೋನನ್ನು ನಾವು ಬ್ರೇಕ್ ಮಾಡಲಿಕ್ಕೆ ಅದು ಕೂಡ ಟ್ರೈ ಮಾಡ್ತೇವೆ. ಅದರ ಅದು ಫೇಲ್ ಆದರೆ ಮಾತ್ರ ನಾವು ಫರ್ದರ್ ಸರ್ಜರಿ ಪ್ರೊಸೀಡ್ ಮಾಡ್ತೇವೆ, ಓಪನ್ ಸರ್ಜರಿ ಅಥವಾ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ. ಓಕೆ ಡಾಕ್ಟರ್, ಈಗ ನವಜಾತ ಶಿಶು ಆಗಿರ್ಬೋದು ಅಥವಾ ಯಾವುದೇ ಒಂದು ಸಣ್ಣ ಮಕ್ಕಳಾಗಿರ್ಬೋದು, ಸೊ ಆ ಮಕ್ಕಳು ಈಗ ಆಟ ಆಡಬೇಕಾದ್ರೆ ಟಾಯ್ಸನ್ನು ತಿನ್ನೋದಾಗಿರ್ಬೋದು, ಕಾಯಿನ್ಸ್, ಸಣ್ಣ ಸಣ್ಣ ಯಾವುದಾದ್ರೂ ಏನಾದರೂ ವಸ್ತು ಸಿಕ್ಕಿದ್ರೆ ಅದನ್ನು ತಿನ್ನುವಂಥ ಚಾನ್ಸಸ್ ತುಂಬ ಇದೆ. ಸೊ ಆ ಟೈಮಲ್ಲಿ ಯಾವ ರೀತಿಯಾದಂಥ ಸಮಸ್ಯೆಗಳು ಬರ್ಬೋದು, ಹಾಗೆ ಟ್ರೀಟ್ಮೆಂಟ್ ಕೂಡ ಹೇಗಿರ್ತದೆ? ಸೊ ಯೂಶಲಿ ಫಸ್ಟ್ ಥಿಂಗ್ ಅಂದರೆ ನಾವು ಇದು ಪ್ರಿವೆಂಟ್ ಮಾಡಬೇಕು, ಅಂದರೆ ಮನೆಯಲ್ಲಿ ಚೈಲ್ಡ್ ಪ್ರೂಫ್ ಮನೆ ಅಂತ ಮಾಡಬೇಕು, ಅಂದರೆ ಸ್ಮಾಲ್ ಮ್ಯಾಗ್ನೆಟ್ ಪೀಸ್ ಮತ್ತು ರಿಮೋಟ್ ಕಂಟ್ರೋಲ್ ಬ್ಯಾಟ್ರಿದು ಬಟನ್ ಬ್ಯಾಟ್ರಿ ಅಂತ ಇರ್ತದೆ ಸಣ್ಣದು ಬಟನ್ ಬ್ಯಾಟ್ರಿ, ಮತ್ತು ಕಾಯಿನ್ಸ್, ಮತ್ತು ಇಲೆಕ್ಟ್ರಿಕ್ ಇದು ಇಲೆಕ್ಟ್ರಿಸಿಟಿ ಎಲ್ಲ. ಸೊ ಮಗು ಯೂಶಲಿ 1 ವರ್ಷ ಆದ ನಂತರ ಅದು ಮನೆಯಲ್ಲಿ ಎಲ್ಲ ಕಡೆ ತಿರುಗಾಡ್ಲಿಕ್ಕೆ ಶುರು ಮಾಡ್ತದೆ. ಸೊ ಆವಾಗ ನೆಲದಲ್ಲಿದ್ದದ್ದು ಏನು ಸಾಮಾನು ಕೂಡ ಅವರು ಲೈಕ್ ನುಂಗ್ತಾರೆ. ಸೊ ಇದು ನುಂಗಿದ ಕಾರಣ ಕೆಲವೊಮ್ಮೆ ಲೈಕ್ ಇಲ್ಲಿ ಗಂಟಲಲ್ಲೇ ಸಿಕ್ಕಿಬಿಡ್ತದೆ, ಆವಾಗ ಇಮ್ಮಿಡಿಯೇಟ್ಲಿ ಎಮರ್ಜೆನ್ಸಿ ಬರಬೇಕಾಗ್ತದೆ. ಬಟ್ ಕೆಲವೊಮ್ಮೆ ತುಂಬ ಸಣ್ಣದು ಕಾಯಿನ್, ತುಂಬ ಸಣ್ಣ ಕಾಯಿನ್ ಇದ್ದರೆ ಅದು ಒಂದ್ಸಲ ಹೊಟ್ಟೆಗೆ ತಲುಪಿದ ನಂತರ ಯೂಶ್ವಲಿ 90% ಒಂದ್ಸಲ ಹೊಟ್ಟೆಯಲ್ಲಿ ತಲುಪಿದ್ರೆ 90% ಅಲ್ಲಿ ಅದು ಪಾಸ್ ಆಗ್ತದೆ ಮೋಷನಲ್ಲಿ. ಓನ್ಲಿ ಥಿಂಗ್ ಅಂದರೆ ಕೆಲವೊಮ್ಮೆ ಇದು ಇಸೋಫೇಗಸ್ ಅಂತ ಹೇಳ್ತಾರೆ, ಇಸೋಫೇಗಸ್ ಅಂತ ಗಂಟ್ಲು ಮತ್ತು ಫುಡ್ ಪೈಪ್ ಅನ್ನನಾಳ. ಸೊ ಅನ್ನನಾಳದಲ್ಲಿ ಪಕ್ಕನೆ ಅದು ಸಿಕ್ಕಿಬಿದ್ರೆ, ಯಾ ಶ್ವಾಸಕೋಶದ ಪೈಪಲ್ಲಿ ಸಿಕ್ಕಿಬಿದ್ರೆ, ಶ್ವಾಸಕೋಶದಲ್ಲಿ ಪೈಪಲ್ಲಿ ಸಿಕ್ಕಿಬಿದ್ರೆ ಮಗುವಿಗೆ ತುಂಬ ಉಸಿರಾಟದ ತೊಂದರೆ ಮತ್ತು ಮಗು ನೀಲಿ ಆಗ್ತದೆ. ಸೊ ಅದರಲ್ಲಿ ಇನ್ನೂ ಫಾಸ್ಟ್ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ, ಇಮಿಡಿಯೇಟ್ಲಿ ವಿದಿನ್ 5-10 minutes ಒಳಗೆ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಬಟ್ ಅನ್ನನಾಳದಲ್ಲಿ ಹೋದರೆ ಇಸೋಫೇಗಸಲ್ಲಿ ಅದು ಸಿಕ್ಕಿ ಕೂತ್ಕೊಂಡ್ರೆ, ಸೊ ನಾವು ಯೂಶಲಿ ಸ್ಕೋಪಿ ಮಾಡಿ ಅದನ್ನು ತೆಗಿತೇವೆ. ಬಟ್ ಒಂದ್ಸಲ ಹೊಟ್ಟೆ ಒಳಗೆ ತಲುಪಿತ್ತು ಕಾಯಿನ್ ಅಥವಾ ಬೇರೆ ಮ್ಯಾಗ್ನೆಟ್ ಬಿಟ್ಟು, ಮ್ಯಾಗ್ನೆಟಲ್ಲಿ ಕೆಲವೊಮ್ಮೆ ಬೇರೆ ಇದಿದೆ, ಒಂದು ಮ್ಯಾಗ್ನೆಟ್ ಇದ್ದರೆ ಸಣ್ಣದಿದ್ದರೆ ಯೂಶಲಿ ಅದು ಪಾಸ್ ಆಗ್ತದೆ. ಬಟ್ ಎರಡು ಮ್ಯಾಗ್ನೆಟ್ ಇದ್ದರೆ ಎರಡು ಕರಳು ಮಧ್ಯದಲ್ಲಿ ಜಾಯಿನ್ ಆಗುವ ಚಾನ್ಸ್ ಇರ್ತದೆ. ಸೊ ಆವಾಗ ಇಂಟೆಸ್ಟೈನಲ್ಲಿ ಕೆಲವೊಮ್ಮೆ ಹೋಲ್ ಆಗುವ ಚಾನ್ಸ್ ಇರ್ತದೆ. ಇನ್ನೊಂದು ಏನಂದರೆ ಬಟನ್ ಬ್ಯಾಟ್ರಿ ಅಂತ ಹೇಳಿದೆ, ಬಟನ್ ಬ್ಯಾಟ್ರಿ ಅಂದರೆ ಸಣ್ಣ ರಿಮೋಟ್ ಕಂಟ್ರೋಲ್ ಕಾರಲ್ಲಿ ಸಣ್ಣ ಬ್ಯಾಟ್ರೀಸ್ ಇರ್ತದೆ. ಸೊ ಅದು ಮಕ್ಕಳು ನುಂಗಿದಾಗ ಅದು ಆ್ಯಸಿಡ್ ಲೀಕ್ ಆಗುವ ಚಾನ್ಸ್ ಇರ್ತದೆ ಹೊಟ್ಟೆ ಒಳಗೆ. ಸೊ ಆ್ಯಸಿಡ್ ಅದು ಲೀಕ್ ಆಗಿದಾಗ ಸೊ ಕರಳಲ್ಲಿ ತೂತು ಇನ್ಫೆಕ್ಷನ್ ಆಗೋದು, ಸೊ ತುಂಬ ಪ್ರಾಬ್ಲಮ್ ಆಗ್ತದೆ. ಸೊ ಇದರಲ್ಲಿ ನಾವು ಯೂಶಲಿ ಅಡ್ಮಿಟ್ ಮಾಡಿ ಮ್ಯಾಗ್ನೆಟ್ ಎಲ್ಲ ಇದ್ದರೆ 2-3 ಮ್ಯಾಗ್ನೆಟ್ ಇದ್ದರೆ ಆಪ್ರೇಷನ್ ಮಾಡಿ ತೆಗಿಬೇಕಾಗ್ತದೆ.
ಕಾಯಿನ್ಸ್ ಎಲ್ಲ ಇದ್ರೆ ಮೋಸ್ಟ್ಲಿ ಅದು ಒಂದ್ಸಲ ಹೊಟ್ಟೆ ಒಳಗೆ ತುಂಬಿದ್ರೆ ನಾವು ಮೋಸ್ಟ್ನಲ್ಲಿ ಹೋಗ್ಲಿಕ್ಕೆ ವೆಯ್ಟ್ ಮಾಡ್ತೇವೆ. ಅದರಲ್ಲಿ ಆವಾಗ ತಾಯಿ ಎಲ್ಲ ಕೇಳ್ತಾರೆ ಏನೆಲ್ಲ ತಿನ್ಬೋದು ಮಗು ಅಂತೇಳಿ. ಆವಾಗ ನಾರ್ಮಲ್ ಫುಡ್ಡೇ ಕೊಡ್ತೇವೆ ನಾವು, ಎಕ್ಸ್ಟ್ರಾ ಎಕ್ಸ್ಟ್ರಾ ಬನಾನಾ ಅದು ಕೆಲವರು ಹೇಳ್ತಾರೆ. ಬಟ್ ನಾರ್ಮಲ್ ಫುಡ್ ತಿಂದು ಮತ್ತೆ ಮೋಷನ್ ಮಾಡಿದಾಗ ಎವ್ರಿ ಟೈಮ್ ನೋಡಬೇಕಾಗ್ತದೆ ಪಾಸ್ ಆಗಿದೆ ಅಂತ. ಒಂದ್ಸಲ ಬಂದು ನಮಗೆ ಭೇಟಿಯಾಗಿ ಮತ್ತೆ ನಾವು ಫರ್ದರ್ ಅಡ್ವೈಸ್ ಮಾಡ್ತೇವೆ. ಓಕೆ, ಮಕ್ಕಳಿರೋ ಮನೆಯಲ್ಲಿ ಸ್ವಲ್ಪ ಪೇರೆಂಟ್ಸ್ ಯಾವುದೇ ಒಂದು ಚಿಕ್ಕ ವಸ್ತುಗಳು ಮಕ್ಕಳ ಕೈಗೆ ಸಿಗದೇ ಇರೋ ಹಾಗೆ ನೋಡ್ಕೊಳ್ಬೇಕು. ಓಕೆ ಡಾಕ್ಟರ್, ಈಗ ಯಾವುದೇ ಒಂದು ಮಕ್ಕಳು ಆಟ ಆಡೋದು ಸಹಜ. ಸೊ ಈ ಬಿಸಿ ನೀರು ಬೀಳುವಂಥದ್ದಾಗಿರ್ಬೋದು ಅಥವಾ ಎನಿಮಲ್ ಬೈಟ್ ಆಗಿರ್ಬೋದು, ಅವೆಲ್ಲ ಆದಾಗ ಚಿಕಿತ್ಸೆಗಳು ಯಾವ ರೀತಿಯಾದಂಥ ಚಿಕಿತ್ಸೆಗಳನ್ನು ನೀವು ಕೊಡ್ತೀರಿ? ಓಕೆ, ಸೊ ಇದು ಇದು ಒಂದು ಇಂಪಾರ್ಟೆಂಟ್ ಟಾಪಿಕ್. ಅಂದರೆ ಮಗುವಿಗೆ ಯೂಶಲಿ ಕೆಲವೊಮ್ಮೆ ಟೀ ಮಾಡುವಾಗ ಎಲ್ಲ ಇದು ಕೂಡ ಪ್ರಿವೆನ್ಷನ್ನೇ ಮಾಡಬೇಕು. ನಾವು ಮಗುವಿಗೆ ಸ್ವಲ್ಪ ದೂರ ಇಟ್ಟು ಬಿಸಿ ನೀರು, ಕೆಲವೊಮ್ಮೆ ಸ್ನಾನ ಮಾಡುವಾಗೆಲ್ಲ ಬಿಸಿ ನೀರಲ್ಲಿ ಕೈ ಹಾಕ್ತಾರೆ. ಸೊ ಇದೆಲ್ಲ ಪ್ರಿವೆಂಟ್ ಮಾಡಬೇಕು. ಬಟ್ ಒಂದು ವೇಳೆ ಬಿಸಿ ನೀರು ಬಿದ್ದು ಮಗುವಿಗೆ ಬರ್ನ್ಸ್ ಆದರೆ, ಸೊ ಯೂಶಲಿ ಮಕ್ಕಳಲ್ಲಿ ಬರ್ನ್ಸ್ ಮೋರ್ ಸಿವಿಯರ್ ಕಂಪೇರ್ ಟು ದೊಡ್ಡವರಲ್ಲಿ. ಯಾಕಂದರೆ ಮಕ್ಕಳಲ್ಲಿ ಸ್ಕಿನ್ ಡ್ಯಾಮೇಜ್ ಆದರೆ ಇವರಲ್ಲಿ ಜಾಸ್ತಿ ಅದರದ್ದು ಅಂದರೆ ವಾಟರ್ ಅಂಶ ಇವ್ಯಾಪ್ರೇಟ್ ಆಗ್ತಾ ಇರ್ತದೆ. ಅದು ಸೊ ಮತ್ತು ಕೈಯಲ್ಲಿ ಬರ್ನ್ಸ್ ಆದಾಗ, ಸೊ ಟ್ರೀಟ್ಮೆಂಟ್ ಅದು ಹಾಸ್ಪಿಟ್ಲಲ್ಲಿ ಬಂದು ನಾವು ಮಾತ್ರ ಒಂದ್ಸಲ ಭೇಟಿಯಾಗಿ ನಾವು ಟೆಟ್ನಸ್ ಇಂಜೆಕ್ಷನ್ ಕೊಟ್ಟು ಅದರಲ್ಲಿ ಡ್ರೆಸ್ಸಿಂಗ್ ಮಾಡಿ ಮಕ್ಕಳಲ್ಲಿ ಕೆಲವೊಮ್ಮೆ ಬರ್ನ್ಸ್ ಆದರೆ ನಾವು ಅಡ್ಮಿಟ್ ಮಾಡಬೇಕಾಗ್ತದೆ. ಸೊ ಯಾಕಂದರೆ ಅವ್ರದ್ದು ಮಕ್ಕಳಲ್ಲಿ ಬರ್ನ್ಸ್ ಸ್ವಲ್ಪ ಜಾಸ್ತಿ ಸಿವಿಯರ್ ಇರುವ ಚಾನ್ಸ್ ಇರುತ್ತೆ. ಸೊ ಇನ್ನೊಂದು ಏನು ವಿಷಯ ಅಂದರೆ ನೀವು ಹೇಳಿದ್ದು ಲೈಕ್ಗೆ ಡಾಗ್ ಬೈಟ್, ಅನಿಮಲ್ ಬೈಟ್. ಯೂಶಲಿ ಡಾಗ್ ಬೈಟಲ್ಲಿ ಯೂಶಲಿ ಅದು ಯಾವ ಟೈಪ್ ನಾಯಿ ಅಂತ ನೋಡಬೇಕು. ಅಂದರೆ ಮನೆದ ನಾಯಿಯ ಯಾ ಹೊರಗಡೆ ಅಂದರೆ ಸ್ಟ್ರೀಟ್ ನಾಯಿಯ, ಮತ್ತು ಸ್ಟ್ರೀಟ್ ನಾಯಿಯಲ್ಲೂ ಅದು ರೇಬಿಸ್ ಇದ್ದದ ನಾಯಿಯ ನಾರ್ಮಲ್, ಅಂದರೆ ಅದರದ್ದು ನಾಯಿದು ಅಡ ಲೈಕ್ ಅದರದ್ದು ಯಾವ ಟೈಪ್ ನಾಯಿ ಅಂದರೆ ಆ ನಾಯಿ ಎಲ್ರಿಗೆ ಕಚ್ತಾ ಇದೆ. ಸೊ ಅದು ಯೂಶಲಿ ರ್ಯಾಬಿಟ್ ಡಾಗ್ ಅಂತ ಇರ್ತದೆ. ಎಲ್ರಿಗೆ ಒಂದು 4-5-6 ಪೀಪಲಿಗೆ ಅದು ಕಚ್ತಾ ಹೋಗ್ತಾ ಉಂಟು. ಸೊ ಅದು ರ್ಯಾಬಿಟ್ ಡಾಗ್ ಅಂತ ಹೇಳ್ತೇವೆ. ಸೊ ಅದ್ರದ್ದು ಬೈಟ್ ಎಲ್ಲ ಮಗುವಿಗೆ ಬಂದರೆ ಯಾ ಇವನ್ ನಾರ್ಮಲ್ ಮನೆಯದ್ದೇ ನಾಯಿ ಕಚ್ಚಿದ್ರೆ, ಸೊ ಯೂಶಲಿ ನಾವು ಬಂದಾಗ ಅದು ಟೈಪ್ ಅಸೆಸ್ ಮಾಡ್ತೇವೆ. ಯಾವ ಟೈಪ್ ಡೀಪ್ ಬೈಟ್ ಉಂಟಾ, ಸೂಪರ್ಫಿಷಿಯಲ್ ಉಂಟಾ, ಮತ್ತು ಟೆಟ್ನಸ್ ವ್ಯಾಕ್ಸಿನ್ ಕೊಡ್ತೇವೆ. ಮತ್ತು ಯೂಶಲಿ ರ್ಯಾಬಿಟ್ ಡಾಗ್ ಎಲ್ಲ ಕಚ್ಚಿದರೆ ನಾವು ಇದು ವ್ಯಾಕ್ಸಿನ್ ಅಂತ ಕೊಡ್ತೇವೆ, ಆ್ಯಂಟಿ ರೇಬೀಸ್ ವ್ಯಾಕ್ಸಿನ್. ಸೊ ಅದರದ್ದು ಯೂಶಲಿ 5 doses ಇರ್ತದೆ ಆ್ಯಂಡ್ ಅದು ಫುಲ್ ಕೋರ್ಸ್ ಕಂಪ್ಲೀಟ್ ಮಾಡಬೇಕು. ಸೊ ಮಧ್ಯದಲ್ಲಿ ಯಾಕಂದರೆ ರೇಬೀಸ್ ಅಂದರೆ ಸ್ವಲ್ಪ ಸಿವಿಯರ್ ಡಿಸೀಸ್, ಅದರದ್ದು ಇನ್ನೂ ತನಕ ವೈರಲ್ ಇಲ್ನೆಸ್, ಅದರದ್ದು ಟ್ರೀಟ್ಮೆಂಟ್ ಇಲ್ಲ. ಸೊ ಮಗುವಿಗೆ ಒಂದ್ಸಲ ರೇಬೀಸ್ ಆದರೆ ಬದುಕುವುದಿಲ್ಲ ಮಗು. ಸೊ 100% ಇದು ವ್ಯಾಕ್ಸಿನೇಷನ್, ಅದು ಮಗು ಯಾವ ನಾಯಿ ಅಂತ ನೋಡಿ ಮಗುವಿಗೆ ವ್ಯಾಕ್ಸಿನೇಷನ್ ಫುಲ್ 5 doses ಕಂಪ್ಲೀಟ್ ಮಾಡಬೇಕಾಗಿ ಬರ್ತದೆ. ಆವಾಗ ವ್ಯಾಕ್ಸಿನೇಷನ್ ಮಾಡಿದರೆ ತುಂಬ ಸೇಫ್. ಓಕೆ ಓಕೆ ಡಾಕ್ಟರ್, ಈಗ ಟ್ರೋಮಾ ಇಂಜುರೀಸ್ ಅದರ ಬಗ್ಗೆ ಮಾಹಿತಿಯನ್ನು ಜಾಸ್ತಿ ನೀಡಬಹುದಾ? ಓಕೆ, ಸೊ ಯೂಶಲಿ ಆಕ್ಸಿಡೆಂಟ್ಸಲ್ಲಿ ಕೆಲವರು ಕಾರಲ್ಲಿ ಟ್ರಾವೆಲ್ ಮಾಡುವಾಗ ತಾಯಿ ಮಕ್ಕಳಿಗೆ ಯೂಶಲಿ ಮಕ್ಕಳು ಕೂಡ ಇರ್ತಾರೆ. ಸೊ ಅವರು ಕೂಡ ಟ್ರಾಫಿಕ್ ಇಂಜುರೀಸಲ್ಲಿ ಎಫೆಕ್ಟ್ ಆಗ್ತಾರೆ. ಸೊ ಯೂಶಲಿ ಇದರಲ್ಲಿ ನಾರ್ಮಲ್ ಏನು ಫಾಲೋ ಮಾಡಬೇಕಂದ್ರೆ ಮಕ್ಕಳನ್ನು ಬ್ಯಾಕ್ ಸೀಟಲ್ಲಿ ಕೂಡಿಸ್ಬೇಕು ಮತ್ತು ವಿತ್ ಸೀಟ್ ಬೆಲ್ಟ್. ಸೊ ಅದು ಪ್ರಿವೆನ್ಷನ್ ಮೆಷರ್. ಸೊ ಬಟ್ ಆಕ್ಸಿಡೆಂಟ್ ಆದ ನಂತರನೂ ಸೊ ಯೂಶಲಿ ಮಕ್ಕಳಲ್ಲಿ ಸ್ವಲ್ಪ ದೊಡ್ಡವರಕ್ಕಿಂತ ಇವ್ಯಾಲ್ಯುವೇಷನ್ ಸ್ವಲ್ಪ ಬೇರೆಯೇ ಇರ್ತದೆ. ಸೊ ಅವರು ಬಂದಾಗ ಅವ್ರದ್ದು ಫಸ್ಟ್ ಎಲ್ಲ ಹೆಡ್ ಇಂಜುರಿ ಮತ್ತು ಅಬ್ಡಮನ್ ಇಂಜುರಿ ಎಲ್ಲ ರೂಲ್ ಔಟ್ ಮಾಡಿದ ನಂತರ ಯೂಶಲಿ ಅಲ್ಟ್ರಾಸೌಂಡ್, ಸಿ ಟಿ ಸ್ಕ್ಯಾನ್ ಎಲ್ಲ ಬೇಕಾಗ್ತದೆ. ಸೊ ಡಿಪೆಂಡಿಂಗ್ ಆನ್ ಸಿವಿಯರಿಟಿ ಅದರ ಪ್ರಕಾರನೇ ಟ್ರೀಟ್ಮೆಂಟ್ ಮಾಡ್ತೇವೆ ನಾವು. ಅಂದರೆ ಕರಳೆಲ್ಲ ಬಸ್ಟ್ ಆದರೆ ಆಪ್ರೇಷನ್ ಕೂಡ ಬೇಕಾಗ್ತದೆ. ಬಟ್ ಇಲ್ಲದಿದ್ದರೆ ಮೈಲ್ಡ್ ಇಂಜುರಿ ಇದ್ದರೆ ನಾವು ವಿತ್ ಮೆಡಿಸಿನ್ಸೇ ಟ್ರೀಟ್ ಮಾಡ್ತೇವೆ. ಓಕೆ ಡಾಕ್ಟರ್, ಈಗ ಯಾವುದು ನವಜಾತ ಶಿಶುಗಳಲ್ಲಿ ಮಾಡುವಂಥ ಚಿಕಿತ್ಸೆಯಲ್ಲಿ ಯಾವುದು ತುಂಬ ಅಪಾಯಕಾರಿಯಾದಂಥ ಚಿಕಿತ್ಸೆ? ಓಕೆ, ಲೈಕ್ ನವಜಾತ ಶಿಶುವಲ್ಲಿ ಕೆಲವೊಮ್ಮೆ ರೋಗ ಇರ್ತದೆ ಲೈಕ್ ಅಂದರೆ ಎಮರ್ಜೆನ್ಸಿ ಯಾವುದಂತೇಳಿ. ಅಂದರೆ ನವಜಾತ ಶಿಶುವಲ್ಲಿ ಕೆಲವೊಮ್ಮೆ ಕರಳು ತಿರುಗಿರ್ತದೆ, ಮಾಲ್ ರೊಟೇಷನ್ ಆಫ್ ಗಟ್ ಅಂತ ಇರ್ತದೆ. ಸೊ ಇದರಲ್ಲಿ ಏನಾಗ್ತದೆ, ಹೊಟ್ಟೆ ಒಳಗಿದ್ದದ ಕರಳು ಅದರದ್ದು ಟ್ವಿಸ್ಟ್ ಆಗಿರ್ತದೆ, ಅದರ ಟ್ವಿಸ್ಟ್ ಆಗಿದ್ದ ಕಾರಣ ಅದರದ್ದು ರಕ್ತ ಸಂಚಲನ ಎಫೆಕ್ಟ್ ಆಗ್ತದೆ. ಸೊ ಇಂಥ ಕೇಸಲ್ಲಿ ನಾವು ಇಮಿಡಿಯೇಟ್ ಸರ್ಜರಿ ಮಾಡಬೇಕಾಗ್ತದೆ.
ಅಂದರೆ ಇವ್ಯಾಲ್ಯುವೇಷನ್ ಮಾಡಿ ಮಗುವಿಗೆ ಸ್ಟೇಬಲ್ ಮಾಡಿ ಮತ್ತು ಸರ್ಜರಿ ಪ್ರೊಸೀಡ್ ಮಾಡ್ತೇವೆ. ಸೊ ಇದು ಒಂದು ಇನ್ನೊಂದು ಇನ್ನೊಂದು ಏನಂದರೆ ಮಗುವಿದ್ದು ಯೂಶ್ವಲಿ ಮಗುವಿದ್ದು ಬೀಜ ಅದರದ್ದು ಕೆಲವೊಮ್ಮೆ ರಕ್ತ ಸಂಚಾರ ಸಡನ್ ಕಮ್ಮಿ ಆಗ್ತದೆ, ಆದರೆ ಅವರಿಗೆ ಸಿವಿಯರ್ ನೋವಾಗ್ತದೆ. ಸೊ ಆವಾಗ ಕೂಡ ನಾವು ಇಮಿಡಿಯೇಟ್ಲಿ ಇಂಟರ್ವೆನ್ಷನ್ ಮಾಡಬೇಕಾಗ್ತದೆ. ಓಕೆ ಡಾಕ್ಟರ್, ಈಗ ಕೆಲವರು ಡಾಕ್ಟರ್ಸ್ ಹೇಳ್ತಾರೆ ಬಾಲ್ಯದಲ್ಲಿ ಈ ಚಿಕಿತ್ಸೆ ಕೊಟ್ಟರೆ ಒಳ್ಳೆಯದು ಅಂತ. ಸೊ ಅಂಥದ್ರಲ್ಲಿ ಯಾವ ಚಿಕಿತ್ಸೆ ಬೇಗ ಕೊಟ್ಟರೆ ಒಳ್ಳೆಯದು, ಶಸ್ತ್ರಚಿಕಿತ್ಸೆ? ಓಕೆ, ಸೊ ನಾನು ಹೇಳಿದಾಗೆ ಇದು ಲೈಕ್ ಸಮ್ಅಪ್ ಮಾಡಿದಾಗೆ, ಸೊ ಕೆಲವು ಟ್ರೀಟ್ಮೆಂಟಿಗೆ ನಾವು ವೇಟ್ ಮಾಡ್ತೇವೆ. ಹೌದು, ಲೈಕ್ ಕ್ಲೆಫ್ಟ್ ಲಿಪ್ ಮತ್ತು ಪ್ಯಾಲೆಟ್ ಅಂತ ಹೇಳಿದ್ದು, ಕ್ಲೆಫ್ಟ್ ಲಿಪ್ ಪ್ಯಾಲೆಟ್. ಸೊ ಅದಕ್ಕೆ ನಾವು ಯೂಶ್ವಲಿ ಕ್ಲೆಫ್ಟ್ ಲಿಪ್ ಆದರೆ ಯೂಶ್ವಲಿ 6 ಮಂತ್ಸ್ ತನಕ ವೇಟ್ ಮಾಡ್ತೇವೆ, ಮತ್ತು ಕ್ಲೆಫ್ಟ್ ಪ್ಯಾಲೆಟ್ ಯೂಶ್ವಲಿ 1.5 ಇಯರ್ಸ್ ಏಜಲ್ಲಿ ಮಾಡೋದು ನಾವು ಸರ್ಜರಿ. ಕ್ಲೆಫ್ಟ್ ಲಿಪ್ ಅಂದರೆ ಸಿಮ್ರಿ ಅಂತ ಹೇಳ್ತಾರೆ ಇಲ್ಲಿ, ಇದು ಮಕ್ಕಳಿಗೆ ಲಿಪ್ಪಲ್ಲಿ ಒಂದು ಡಿಫೆಕ್ಟ್ ಇರ್ತದೆ. ಹರ್ನಿಯಾ ಆದರೆ ನಾವು ಇಮಿಡಿಯೇಟ್ ಸರ್ಜರಿ ಅಡ್ವೈಸ್ ಮಾಡ್ತೇವೆ, ಯಾಕಂದರೆ ಕಾಂಪ್ಲಿಕೇಶನ್ ಕೂಡ ಆಗಲಿಕ್ಕಿಲ್ಲ ಅಂತೇಳಿ. ಹೈಡ್ರೋಸೀಲ್ ಅಂತ ಆದರೆ ನಾವು ಯೂಶ್ವಲಿ 2 ಇಯರ್ಸ್ ತನಕ ವೇಟ್ ಮಾಡ್ತೇವೆ. ಸೊ ಹೀಗೆ ಬೇರೆ ಬೇರೆ ಡಿಸೀಸಲ್ಲಿ ಬೇರೆ ಬೇರೆ ಕಾರಣ ಇರ್ತದೆ. ಈಗ ಮಕ್ಕಳಲ್ಲಿ ಇನ್ನೊಂದು ಕಾಮನ್ ಇದಂದರೆ ಕಾನ್ಸ್ಟಿಪೇಷನ್. ಸೊ ಕಾನ್ಸ್ಟಿಪೇಷನ್ ಅಂದರೆ ಏನು, ನಾರ್ಮಲ್ ಕೆಲವು ಮಕ್ಕಳು ಲೈಕ್ 3-4 ಡೇಸ್ ಆದರೂ ಮೋಷನ್ ಮಾಡೋದಿಲ್ಲ, ಸೊ ಕಾನ್ಸ್ಟಿಪೇಷನ್ ಇರ್ತದೆ. ಸೊ ಮೇನ್ 90% ಆಫ್ ದ ಕಾನ್ಸ್ಟಿಪೇಷನ್ ವಿದೌಟ್ ಆಪರೇಷನೇ ಟ್ರೀಟ್ಮೆಂಟ್ ಮಾಡ್ಬೋದು, ಮೇನ್ಲಿ ಬೈ ಫುಡ್, ಅಂದರೆ ಅವಾಯ್ಡ್ ಮೈದಾ ಫುಡ್, ಬ್ರೆಡ್ ಅದೆಲ್ಲ ಅವಾಯ್ಡ್ ಮಾಡಬೇಕು. ನೆಕ್ಸ್ಟ್ ವಿತ್ ಫೈಬರ್ ಫುಡ್, ಕ್ಯಾರೆಟ್, ಬೀಟ್ರೂಟ್, ಬೀನ್ಸ್, ಸೊ ಇಂಥ ತರಕಾರಿ ಎಲ್ಲ ತಿನ್ನಿಸ್ಬೇಕು, ನೀರು ಜಾಸ್ತಿ ಕುಡಿಸ್ಬೇಕು ಮಕ್ಕಳಿಗೆ. ಸೊ ಕಾನ್ಸ್ಟಿಪೇಷನ್ ಮತ್ತು ಓನ್ಲಿ ಅಬೌಟ್ 10% ಮೆಡಿಕಲ್ ಕಾಸಿಂದ ಇರ್ಬೋದು, ಲೈಕ್ ಕೆಲವೊಮ್ಮೆ ಥೈರಾಯ್ಡ್ ಪ್ರಾಬ್ಲಮ್ ಇದ್ದ ಕಾರಣ ಅವ್ರಿಗೆ ಕಾನ್ಸ್ಟಿಪೇಷನ್ ಆಗ್ತದೆ. ಸೊ ಥೈರಾಯ್ಡ್ ಪ್ರಾಬ್ಲಮ್ ಮತ್ತು ಕಮಿಂಗ್ ಟು ಶಸ್ತ್ರಚಿಕಿತ್ಸೆ ಲೈಕ್ ಸರ್ಜಿಕಲ್ ಪ್ರಾಬ್ಲಮ್ಸ್, ಸರ್ಜಿಕಲ್ ಪ್ರಾಬ್ಲಮ್ಸ್ ಆಲ್ಮೋಸ್ಟ್ ಓನ್ಲಿ 5% ಅಂತ ಹೇಳ್ಬೋದು, 100ರಲ್ಲಿ 5 ಮಕ್ಕಳಿಗೆ ಮಾತ್ರ ಕಾನ್ಸ್ಟಿಪೇಷನಲ್ಲಿ ಸರ್ಜಿಕಲ್ ಪ್ರಾಬ್ಲಮ್ ಅಂತ ಇರ್ತದೆ. ಇದರಲ್ಲಿ ಕೆಲವೊಮ್ಮೆ ಮೋಷನ್ ಇದ್ದು ದ್ವಾರ ಕರೆಕ್ಟ್ ಜಾಗದಲ್ಲಿ ಇರೋದಿಲ್ಲ, ಯಾ ಸಣ್ಣದಿರ್ತದೆ, ಯಾ ಹರ್ಷ್ಪ್ರಂಗ್ ಡಿಸೀಸ್ ಅಂತ ಇದೆ ಇದರಲ್ಲಿ, ಅಂದರೆ ರೆಕ್ಟಮ್ ಅಂದರೆ ಮೋಷನ್ ಮಾಡುವ ಜಾಗದಲ್ಲಿ ಅದರ ಮೆಷಿನ್ ವರ್ಕ್ ಸರಿ ಇರೋದಿಲ್ಲ. ಸೊ ಇದರಲ್ಲೆಲ್ಲ ಕಾನ್ಸ್ಟಿಪೇಷನ್ ಆಗ್ತದೆ ಮಗುವಿಗೆ. ಸೊ ಅದೆಲ್ಲ ನಾವು ಬಂದಾಗ ಟೆಸ್ಟ್ ಎಲ್ಲ ಮಾಡಿ ಎಕ್ಸ್ರೇ ಮಾಡಿ ನಾವು ಪತ್ತೆ ಹಚ್ಚಿ ಅದರದ್ದು ಅಪ್ರಾಪ್ರಿಯೇಟ್ ಟ್ರೀಟ್ಮೆಂಟ್ ಮಾಡ್ತೇವೆ. ಓಕೆ ಡಾಕ್ಟರ್, ನಮ್ಮ ಜೊತೆಗೆ ಒಬ್ಬರು ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ, 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 ಯಾರಿದು? ರಶ್ಮಿತಾ ಅಂತ ಹೇಳಿ, ಮ್ಯಾಂಗ್ಳೂರಿಂದ. ಓಕೆ, ನಮ್ಮ ಜೊತೆಗೆ ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು. ನಮಸ್ಕಾರ ರಶ್ಮಿ ಅವರೇ, ಹೇಳಿ. ಹಲೋ ಡಾಕ್ಟರ್, ನಾನು ರಶ್ಮಿತಾ ಅಂತ ಹೇಳಿ. ಓಕೆ, ಇದು ಮಗುವಿಗೆ ಹೈಡ್ರೋನೆಫ್ರೋಸ್ ಇದೆ. ಓಕೆ, ಅದು ಸರ್ಜಿಕಲ್ ಇಂದಲೇ ಇದು ಮಾಡಬೇಕು ಅಂತಿದೆಯಾ? ಓಕೆ, ಹೈಡ್ರೋನೆಫ್ರೋಸಿಸ್ ಅಂದರೆ ಕಿಡ್ನಿಯಲ್ಲಿ ಬಾವು ಬರೋದು. ಸೊ ಇದು ಯೂಶ್ವಲಿ ಹುಟ್ಟಿನಿಂದ ಇರ್ತದೆ. ಸೊ ಮಗು ಇದು ಏಜ್ ಏನು ಹೇಳಿದ್ರಿ ನೀವು? ಈಗ ಈಗ 6 ಮಂತ್ಸ್. ಓಕೆ, ಮತ್ತೆ ನಿಮಗೆ ಅದು ಹುಟ್ಟಿನಿಂದ ಮೊದಲೇ ಗೊತ್ತಿತ್ತಾ ಅದರ ನಂತರ ಪತ್ತೆ ಹಚ್ಚಿದ್ದು? ಇಲ್ಲ ಇಲ್ಲ, ಬಿಫೋರ್, ಮೊದಲೇ ಗೊತ್ತಿತ್ತು. ಓಕೆ, ಸೊ ಈಗಿನ ಕಾಲದಲ್ಲಿ ಪ್ರೆಗ್ನೆಂಟ್ ಇರುವಾಗಲೇ ಸ್ಕ್ಯಾನ್ ಮಾಡುವಾಗ ಅಲ್ಟ್ರಾಸೌಂಡ್ ಮಾಡಿ ಅದರಲ್ಲಿ ಕಿಡ್ನಿಯಲ್ಲಿ ಹೈಡ್ರೋನೆಫ್ರೋಸಿಸ್ ಅಂತ ಹೇಳ್ತಾರೆ. ಸೊ ಹೈಡ್ರೋನೆಫ್ರೋಸಿಸ್ ಇದು ಯೂಶ್ವಲಿ ಟ್ರೀಟ್ಮೆಂಟ್ ಅದರದ್ದು ಸಿವಿಯರಿಟಿ ಮೇಲೆ ಇರ್ತದೆ. ಸೊ ತುಂಬ ಸಿವಿಯರ್ ಅಂದರೆ 2 ಸೆಂಟಿಮೀಟರ್ ಡೈಲೇಟೆಡ್. 45 mm. ಸೊ 45 mm ಅಂದರೆ ಒಂದ್ಸಲ ಬಂದು ನಮ್ಮ ಹತ್ರ ಟೆಸ್ಟ್ ಮಾಡಿಸಿ ಫರ್ದರ್ ಇವ್ಯಾಲ್ಯುವೇಷನ್ ಮಾಡಬೇಕಾಗ್ತದೆ. ಸ್ಪೆಷಲ್ ಒಂದು DTPA ಸ್ಕ್ಯಾನ್ ಅಂತ ಇರ್ತದೆ, ನ್ಯೂಕ್ಲಿಯರ್ ಮೆಡಿಸಿನ್ ಸ್ಕ್ಯಾನ್, ಅದು ಮಾಡಿಸಿ ನೋಡಬೇಕಾಗ್ತದೆ. ಬಟ್ ಕೆಲವೊಮ್ಮೆ ಸ್ಕ್ಯಾನ್ಸ್ ಮೂಲಕನೂ ಡಿಫ್ರೆನ್ಸ್ ಇರ್ತದೆ. ಸೊ ಯೂಶ್ವಲಿ ಇವ್ಯಾಲ್ಯುವೇಟ್ ಮಾಡಿಸೋದು ಒಳ್ಳೆಯದು. ಓಕೆ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ ಡಾಕ್ಟರ್, ಅವ್ರ ಕಾಲರ್ ಹೇಳ್ತಾ ಇದ್ರು ಕಿಡ್ನಿಯಲ್ಲಿ ಬಾವಾಗಿದೆ ಅಂತ, ಅದು ಹಾಗಂದ್ರೆ ಏನು ಅಂತ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ನೀಡ್ಬೋದಾ? ಓಕೆ, ಹೈಡ್ರೋನೆಫ್ರೋಸಿಸ್ ಅಂದರೆ ಕಿಡ್ನಿದು ಯೂಶ್ವಲಿ ಕಿಡ್ನಿ ಮತ್ತು ಮೂತ್ರಕೋಶಕ್ಕೆ ಕನೆಕ್ಟ್ ಮಾಡೋದು ಒಂದು ಪೈಪ್ ಇರ್ತದೆ, ಯುರೇಟರ್ ಅಂತೇಳಿ. ಸೊ ಯುರೇಟರ್ ಅಂದರೆ ಇದು ಆಲ್ಮೋಸ್ಟ್ ಕೆಲವೊಮ್ಮೆ ಕೆಲವು ಮಕ್ಕಳಿಗೆ ಹುಟ್ಟಿನಿಂದ ಅದರಲ್ಲಿ ಬ್ಲಾಕ್ ಇರ್ತದೆ, ಇದು ಹುಟ್ಟಿನಿಂದ ರೋಗ. ಸೊ ಬ್ಲಾಕ್ ಇರುವ ಕಾರಣ ಮೂತ್ರ ಕಿಡ್ನಿಯಿಂದ ಡ್ರೈನೇಜ್ ಆಗೋದಿಲ್ಲ. ಸೊ ಆವಾಗ ಕಿಡ್ನಿಯಲ್ಲಿ
ಕಿಡ್ನಿಯಲ್ಲಿ ಬಾವು ಬರ್ತದೆ. ಸೊ ಇದರದ್ದು ಯೂಶಲಿ ಸಿವಿಯರಿಟಿ ಇರ್ತದೆ, ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಹಾಗೆ. ಸೊ ಸಿವಿಯರಿಟಿ ಮೇಲೆ ಕೆಲವು ಆಲ್ಮೋಸ್ಟ್ ಒಂದು 20-30% ಅಂದರೆ ಅವ್ರು ಹೇಳಿದ್ದು ಟೂ, ಅವರದ್ದು 45 mm ಇತ್ತು. ಸೊ ಕೆಲವೊಮ್ಮೆ 2 cm 10 mm ಎಲ್ಲ ಇರ್ತದೆ. ಸೊ ಅದರಲ್ಲಿ ಅದು ಯೂಶಲಿ ಮೆಡಿಕಲ್ ಟ್ರೀಟ್ಮೆಂಟ್ ಯಾವ ತನ್ನಷ್ಟಕ್ಕೆ ಸರಿಯಾಗ್ತದೆ. ಬಟ್ ತುಂಬ ಬಾವಿದ್ರೆ ನಾವು ಫರ್ದರ್ ಇವ್ಯಾಲ್ಯುವೇಟ್ ಮಾಡಿ ಅದಕ್ಕೆ ಸರ್ಜರಿ ಕೂಡ ಮಾಡಬೇಕಾಗ್ತದೆ. ಸರ್ಜರಿ ಕೂಡ ಈಗ ಓಪನ್ ಸರ್ಜರಿ ಮತ್ತು ಲ್ಯಾಪ್ರೋಸ್ಕೋಪಿ ಎರಡೂ ಅವೈಲೇಬಲ್ ಇದೆ ನಮ್ಮ ಹತ್ರ. ಓಕೆ ಓಕೆ ಡಾಕ್ಟರ್, ಈಗ ಮಕ್ಕಳಿಗೆ ಈ ಅನಸ್ಥೇಷ್ಯಾ ಕೊಡುವಾಗ ಯಾವ ರೀತಿಯಾದಂಥ ಟ್ರೀಟ್ಮೆಂಟನ್ನು ಕೊಡ್ತೀರಿ ಅಥವಾ ಯಾವ ರೀತಿಯಾದಂಥ ಪ್ರಿಕಾಷನ್ಸನ್ನು ತಗೊಳ್ತೀರಿ? ಪಿಡಿಯಾಟ್ರಿಕ್ ಅನಸ್ಥೇಷ್ಯಾ ಈಗ ಸೂಪರ್ ಲೈಕ್ ಸ್ಪೆಷಾಲಿಟಿ, ಈಗ ಸೂಪರ್ ಸ್ಪೆಷಾಲಿಟಿ ಬ್ರ್ಯಾಂಚ್ ಕೂಡ ಆಗಿದೆ. ಸೊ ಅವರಲ್ಲಿ ಸ್ಪೆಷಲೈಸ್ಡ್ ಅನಸ್ಥೇಷ್ಯಾ ಮತ್ತು ಮಗುವಿಗೆ ಆದಷ್ಟು ನೋವು ಆಗದೆ ಅವರು ಅನಸ್ಥೇಷ್ಯಾ ಕೊಡ್ತಾರೆ. ಸೊ ಅನಸ್ಥೇಷ್ಯಾ ಸಪ್ರೇಟ್ ಫುಲ್ ಸ್ಪೆಷಲೈಸ್ಡ್ ಅನಸ್ಥೇಷ್ಯಾ ಆಗಿದೆ ಮಕ್ಕಳಿಗೆ. ಓಕೆ ಓಕೆ ಡಾಕ್ಟರ್, ನಮ್ಮ ಕಾರ್ಯಕ್ರಮವನ್ನು ಮುಗಿಸುವಂಥ ಸಂದರ್ಭ ಬಂದಿದೆ. ಸೊ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಓಕೆ, ಸೊ ಫಸ್ಟ್ ಏನಂದರೆ ಸಣ್ಣ ಮಕ್ಕಳಿಗೆ ಪ್ರಿವೆಂಟಿವ್ ಮೆಜರ್ಸ್ ತಗೊಳ್ಬೇಕು, ಲೈಕ್ ಫಾರಿನ್ ಬಾಡಿ ಇದು ಎಲ್ಲ ಅಂದರೆ ಪ್ರಿವೆಂಟಿವ್ ಮೆಜರ್ಸ್, ಅದು ನೆಲದಲ್ಲಿ ಆಚೆ ಈಚೆ ಕಾಯಿನ್ಸ್ ಎಲ್ಲ ಇರದೆ ನೋಡ್ಕೊಳ್ಳಿ. ಇನ್ನೊಂದು ಏನಂದರೆ ನಮ್ಮ ಡಿಪಾರ್ಟ್ಮೆಂಟ್ ಪಿಡಿಯಾಟ್ರಿಕ್ ಸರ್ಜರಿ ಡಿಪಾರ್ಟ್ಮೆಂಟಲ್ಲಿ ಈಗ ಅಡ್ವಾನ್ಸ್ಡ್ ಎಕ್ಸ್ರೇಸ್, ಅಲ್ಟ್ರಾಸೌಂಡ್ ಮತ್ತು ಟ್ರೀಟ್ಮೆಂಟ್ ಮೊಡಲಿಟೀಸ್ ಕೂಡ ಲ್ಯಾಪ್ರೋಸ್ಕೋಪಿಕ್ ಸ್ಕೋಪಿ, ಓಪನ್ ಆಪ್ರೇಷನ್ಸ್, ಕ್ಯಾನ್ಸರ್ ಟ್ರೀಟ್ಮೆಂಟ್, ಸೊ ಇದೆಲ್ಲ ಅವೈಲೇಬಲ್ ಇದೆ ನಮ್ಮದು ಕಸರು ಹಾಸ್ಪಿಟಲ್ ಮಣಿಪಾಲದಲ್ಲಿ. ಸೊ ಏನಾದರೂ ಇದ್ದರೆ ಚಿಂತೆ ಮಾಡದೆ ಬನ್ನಿ. ಸೊ ಹಾಗೆ ಟ್ರೀಟ್ಮೆಂಟ್ ನಾವು ಮಾಡ್ತೇವೆ. ಓಕೆ ಓಕೆ ಡಾಕ್ಟರ್, ಇಷ್ಟು ಹೊತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಮಕ್ಕಳಿಗೆ ಶಸ್ತ್ರಚಿಕಿತ್ಸೆ ಹೇಗೆ ನೀಡ್ಬೋದು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಸೊ ಅದಕ್ಕಾಗಿ ನಿಮಗೆ ಧನ್ಯವಾದಗಳು. ಓಕೆ, ಧನ್ಯವಾದಗಳು. ಎಸ್ ವೀಕ್ಷಕರೇ, ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಿರ್ತೇನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7.